ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ತಮೆಲ್ರಿಗೂ ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ನೇಹಿತರೆ ಕಳೆದ ನಾಲ್ಕಾರು ವರ್ಷಗಳನ್ನು ನಡೀತಾ ಇರುವಂತಹ ಪೊಲೀಸ್ ಪರೀಕ್ಷೆಗಳಿರ್ಬೋದು ಪೊಲೀಸ್ ನೇಮಕಾತಿ ಪರೀಕ್ಷೆ ಅಥವಾ ಕೆ ಪಿ ಎಸ್ ಸಿ ನೇಮಕಾತಿ ಪರೀಕ್ಷೆ ಇರ್ಬೋದು ಜೊತೆಗೆ ಎಸ್ ಸಿ ಆರ್ ಬಿ ಐ ಆರ್ ಆರ್ ಬಿ ಈ ರೀತಿಯಾದಂತಹ ಬೇರೆ ಬೇರೆ ನೇಮಕಾತಿ ಪರೀಕ್ಷೆಗಳಲ್ಲಿ ಭಾರತದ ಕಲೆ ಸಂಸ್ಕೃತಿ ಪರಂಪರೆ ಇದರ ಮೇಲೆ ಪ್ರಶ್ನೆಗಳು ಬರ್ತಲೇ ಇದ್ದಾವೆ ಹಾಗಾಗಿ ನಾವೆಲ್ಲರೂ ಕೂಡ ಭಾರತದ ಕಲೆ ಸಂಸ್ಕೃತಿ ಪರಂಪರೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಸ್ನೇಹಿತರೆ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಬಹಳ ಈ ವಿಚಾರದಲ್ಲಿ ಭಾಳ ಪ್ರಮುಖವಾಗಿ ಬರುವಂಥದ್ದು ಭಾರತದ ಶಾಸ್ತ್ರೀಯ ನೃತ್ಯಗಳು ಅಥವಾ ಡ್ಯಾನ್ಸ್ ಫಾರ್ಮೆಟ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ ಅಥವಾ ಭಾರತದ ನೃತ್ಯ ಪ್ರಕಾರಗಳು ಸ್ನೇಹಿತರೆ ಈ ಭಾರತದ ನೃತ್ಯ ಪ್ರಕಾರಗಳಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಮತ್ತೊಂದು ಜಾನಪದ ನೃತ್ಯ ಪ್ರಕಾರಗಳು ನಾವು ಈ ವಿಡಿಯೋದಲ್ಲಿ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ ಮುಂದಿನ ವೀಡಿಯೋದಲ್ಲಿ ಇಡೀ ದೇಶದಾದ್ಯಂತ ಇರುವಂತಹ ಮತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಪ್ರಮುಖ ಅನಿಸುವಂತಹ ಜಾನಪದ ನೃತ್ಯಗಳ ಒಂದು ಸಂಬಂಧಪಟ್ಟಂಥ ತರಗತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀವಿ ಅಥವಾ ಪಾಠ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ ಸೊ ಈ ಯೂಟ್ಯೂಬ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಸ್ವಾಗತನ ಹೇಳ್ತಾ ಇದ್ದೀನಿ ಜೊತೆಗೆ ಈಗ ನನ್ನ ಬಗ್ಗೆ ಪರಿಚಯ ಮಾಡ್ಕೋಬೇಕಾದ್ರೆ ನಾನು ನನ್ನ ಹೆಸರು ಮಂಜುನಾಥ್ ಕೆ ಯು ನಿರ್ದೇಶಕರು ಉಜ್ವಲ ಅಕಾಡೆಮಿ ವಿಜಯನಗರ ಬೆಂಗಳೂರು ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ತರಬೇತಿ ಸಂಸ್ಥೆಗಳಲ್ಲಿ ಉಜ್ವಲ ಅಕಾಡೆಮಿ ಕೂಡ ಒಂದಾಗಿದೆ ಸ್ನೇಹಿತರೆ ನಾವು ಕಳೆದ ಆರು ವರ್ಷಗಳಿಂದ ಬೆಂಗಳೂರಿನ ವಿಜಯನಗರದಲ್ಲಿ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತರಬೇತಿ ನೀಡ್ತಾ ಬಂದಿದ್ದೀವಿ ಇದರ ಜೊತೆಗೆ ಉತ್ತಮ ತರಬೇತಿಯನ್ನು ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಇವತ್ತು ರಾಜ್ಯದಾದ್ಯಂತ ಹೆಸರುವಾಸಿಯಾಗಿರುವಂಥ ಮತ್ತು ಶ್ರೇಷ್ಠ ಪುಸ್ತಕಗಳ ಲೇಖಕರು ಇವತ್ತು ನಮ್ಮ ತಂಡದಲ್ಲಿದ್ದಾರೆ ಸೊ ನಮಗೇನಾದರೂ ಪಿ ಸಿ ಪಿ ಎಸ್ ಐ ಅಥವಾ ಕೆ ಎಸ್ ಎಫ್ ಡಿ ಎಗೆ ಏನಾದರೂ ಸಂಬಂಧಪಟ್ಟಂತೆ ಸೇರಬೇಕು ನಮ್ಮ ಅಕಾಡೆಮಿಗೆ ಅಂತ ಅನಿಸಿದ್ರೆ ಈ ಕೆಳಗಿನ ನಂಬರ್ ಏನಿದೆ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ನೈನ್ ಜೀರೋ ಸೆವೆನ್ ನೈನ್ಗೆ ತಾವು ಕರೆ ಮಾಡ್ಬೋದು ಅಥವಾ ತ್ರಿಬಲ್ ಏಯ್ಟ್ ಫೋರ್ ಡಬಲ್ ತ್ರೀ ಡಬಲ್ ಫೋರ್ ಡಬಲ್ ಏಯ್ಟ್ ನಂಬರ್ಗೆ ಫೋನ್ ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಕ್ಲಾಸಸನ್ನು ಸ್ಟಾರ್ಟ್ ಮಾಡೋದಾದರೆ ಸೊ ಫಸ್ಟು ಭಾರತದಲ್ಲಿ ನೃತ್ಯ ಪ್ರಕಾರಗಳು ಅಂತೇಳಿ ಸ್ನೇಹಿತರೆ ಇಲ್ಲಿ ನೃತ್ಯ ಪ್ರಕಾರಗಳು ಅಂತ ಬಂದಾಗ ಎರಡು ರೀತಿಯಾದಂಥ ನೃತ್ಯ ಪ್ರಕಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಮೊದಲನೇದು ಶಾಸ್ತ್ರೀಯ ನೃತ್ಯಗಳು ಅಂತೇಳಿ ಕರಿತೀವಿ ಎರಡನೇದು ಜಾನಪದ ನೃತ್ಯಗಳು ಅಂಥೇಳಿ ನಾನು ಈ ಹಿಂದೆ ಆಲ್ರೆಡಿ ಹೇಳಿದೆ ಏನಪ್ಪಾ ಅಂತಂದರೆ ಜಾನಪದ ನೃತ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಈ ವಿಡಿಯೋದಲ್ಲಿ ಕೇವಲ ನಾವು ಭಾರತದ ಶಾಸ್ತ್ರೀಯ ನೃತ್ಯಗಳನ್ನು ಮಾತ್ರ ಅಧ್ಯಯನ ಮಾಡೋಣ ಕೆಲವೊಂದು ಸಲ ಹೇಳ್ತಾ ಹೋಗ್ತೀವಿ ನೃತ್ಯಗಳು ಅನ್ನುವಂಥದ್ದು ಜ ಭಾರತದ ಜನರ ರಕ್ತದ ಕಣಕಣದಲ್ಲೂ ಇದೆ ಎನ್ನುವಂಥದ್ದು ಬಹುತೇಕ ನೃತ್ಯಗಳು ಪ್ರಾರಂಭವಾಗಿದ್ದು ಅಥವಾ ಹುಟ್ಟಿಕೊಂಡಿದ್ದು ದೇವಸ್ಥಾನಗಳು ಮತ್ತು ದೇವತಾ ಕಾರ್ಯಗಳಲ್ಲಿ ಅಥವಾ ಪೂಜೆಗಳಲ್ಲಿ ವಿಧಿವಿಧಾನಗಳಲ್ಲಿ ಹಾಗಾಗಿ ಶಾಸ್ತ್ರೀಯ ನೃತ್ಯಗಳಿಗೂ ಸಹ ಮೂಲ ದೇವತಾ ಅಥವಾ ದೇವಾಲಯಗಳು ಅನ್ನುವಂಥದ್ದ್ರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ ಇಲ್ಲಿ ಈ ಶಾಸ್ತ್ರೀಯ ನೃತ್ಯಗಳು ಏನು ಅಂತ ಯೂಶಲಿ ಶಾಸ್ತ್ರೀಯ ನೃತ್ಯಗಳ ಬೇರುಗಳು ಅಥವಾ ಮೂಲ ಅನ್ನುವಂಥದ್ದು ದೇವಾಲಯವೇ ಆಗಿದೆ ಸೊ ಸಂಸ್ಕೃತದ ಒಂದು ಕೃತಿ ಇದೆ ನಾಟ್ಯಶಾಸ್ತ್ರ ಕೃತಿಯಿಂದ ಈ ಕೃತಿಯಲ್ಲಿ ಕೆಲವೊಂದಷ್ಟು ನಿಯಮಗಳಿದ್ದಾವೆ ಆ ನಿಯಮಗಳಿಗೆ ಒಳಪಟ್ಟಂಥ ನೃತ್ಯಗಳನ್ನು ನಾವು ಶಾಸ್ತ್ರೀಯ ನೃತ್ಯಗಳು ಅಂಥೇಳಿ ಕರಿತಾ ಹೋಗ್ತೀವಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಈ ಶಾಸ್ತ್ರೀಯ ನೃತ್ಯಗಳನ್ನು ಹೇಳ್ಬೇಕಾದಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ ನವರಸಗಳು ನವರಸಗಳು ಅಂತೇಳಿ ಎಷ್ಟೋ ಜನಕ್ಕೆ ಯಾವುವು ಆ ರಸಗಳು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಆ ಯಾವಪ್ಪ ಎಂಟು ರಸಗಳು ಅಂತಂದಾಗ ಒಂದೇದು ಶೃಂಗಾರ ಅನ್ನುವಂಥದ್ದು ಅದು ಈ ಶೃಂಗಾರ ರಸ ಅನ್ನುವಂಥದ್ದು ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸುವಂಥ ರಸ ಆಗಿದೆ ಸೊ ರಸಾನುಭೂತಿಗಳು ನವರಸಗಳು ಸರ್ ಇಲ್ಲಿ ಎಂಟು ರಸ ಅಂತ ತೋರಿಸ್ ಹೌದು ಒಂಬತ್ತು ರಸಗಳು ಆದರೆ ನಾಟ್ಯಶಾಸ್ತ್ರದಲ್ಲಿ ಎಂಟು ರಸಗಳ ಬಗ್ಗೆ ತಿಳಿಸುತ್ತೆ ಆ ಎಂಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದು ಶೃಂಗಾರ ಅನ್ನುವಂಥದ್ದು ಶೃಂಗಾರ ಅಂತಂದರೆ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಬಳಸುವಂಥ ಒಂದು ರಸ ಅದು ಹಾಸ್ಯ ಅಂತಂದರೆ ಮಾಮೂಲಿ ಕಾಮಿಡಿ ಜೋಕ್ಸ್ ಅಂತೀವಲ್ವಾ ಅದಕ್ಕೆ ಹಾಸ್ಯ ಅಂತೀವಿ ಕರುಣ ಅಂತಂದರೆ ದುಃಖವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಕರುಣ ಅಂತ ಕರಿತೀವಿ ರೌದ್ರ ಅಂತಂದರೆ ನಾವು ಕೋಪವನ್ನು ವ್ಯಕ್ತಪಡಿಸೋದಕ್ಕೆ ನಾವು ರೌದ್ರ ರಸವನ್ನು ರಸ ಅಂತ ಹೇಳ್ತೀವಿ ವೀರ ಅಂತಂದ್ರೆ ಧೈರ್ಯ ಮತ್ತು ಸಾಹಸ ಅಥವಾ ಯೋಧನ ಕಥೆಗೆ ನಾವು ವೀರ ಅಂತ ಕರಿತೀವಿ ಇನ್ನೊಂದು ಭಯಾನಕ ಅಂತಂದರೆ ಭಯವನ್ನು ಭಯ ಬೀಳಿಸುವಂತಹ ಒಂದು ಸುದ್ದಿಗೆ ಭಯಾನಕ ಅಂತೀವಿ ನೆಕ್ಸ್ಟು ಬಿ ಭತ್ಸ ಅಂದರೆ ಒಂದು ರೀತಿಯ ಅಸಹ್ಯ ಅನ್ನುವಂಥದ್ದು ಎಂಟನೇದು ಅದ್ಭುತ ಅಂತ ಬರುತ್ತೆ ಸೊ ಅದನ್ನೇ ನಾವು ಅದ್ಭುತ ಅಂತೇಳಿ ಕರಿತೀವಿ ಸ್ನೇಹಿತರೆ ಈ ಎಂಟು ಸಂಸ್ಕೃತದ ನಾಟ್ಯಶಾಸ್ತ್ರವು ಶಾಸ್ತ್ರೀಯ ಸಂಗೀತಗಳಿರಬೇಕಾದಂಥ ರಸಗಳ ಬಗ್ಗೆ ಹೇಳಿರುವಂಥದ್ದು ಇನ್ನು ಒಂಬತ್ತನೇದನ್ನು ಅಭಿನವ್ ಗುಪ್ತಾ ಅನ್ನುವಂಥ ವ್ಯಕ್ತಿ ಇದಕ್ಕೆ ಒಂಬತ್ತನೇ ಸೇರಿಸ್ತಾನೆ ಅದೇ ಶಾಂತಿ ಅಥವಾ ಶಾಂತ ಅಂತೇಳಿ ಸ್ನೇಹಿತರೆ ಇಲ್ಲಿಂದ ನಾವು ಮುಂದೆ ಹೋಗಿದರೆ ಮೊದಲು ಶುರು ಮಾಡಿದರೆ ಸ್ನೇಹಿತರೆ ಇವತ್ತು ಭಾರತದಲ್ಲಿ ಒಟ್ಟು ಎಷ್ಟು ಶಾಸ್ತ್ರೀಯ ನೃತ್ಯಗಳಿದ್ದಾವೆ ಅಂತ ಕೇಳುವಂಥ ವಿಚಾರ ಬರುತ್ತೆ ಸೊ ಇಂದಿನ ಇನ್ನೂ ಕೆಲವು ಪುಸ್ತಕಗಳಲ್ಲಿ ಇವತ್ತಿಗೂ ಸಹ ಎಂಟು ಶಾಸ್ತ್ರೀಯ ನೃತ್ಯಗಳಿದೆ ಅಂತ ಹೇಳ್ತಾ ಹೋಗ್ತಾರೆ ಬಟ್ ಆದರೆ ಅದು ಅಪ್ಡೇಟ್ ಆಗಿದೆ ನಾವೆಲ್ಲರೂ ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ ಭಾರತದಲ್ಲಿ ಈಗ ನಮ್ಮ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಏನು ಕರಿತೀವಿ ಈ ಸಚಿವಾಲಯ ಒಟ್ಟು ಒಂಬತ್ತು ಶಾಸ್ತ್ರೀಯ ನೃತ್ಯಗಳನ್ನು ಭಾರತದ ಶಾಸ್ತ್ರೀಯ ನೃತ್ಯ ಎಂದು ಘೋಷಣೆ ಮಾಡಲಾಗಿದೆ ಈ ಘೋಷಣೆ ಆಗಿರುವಂತಹ ಒಂಬತ್ತು ನೃತ್ಯಗಳನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲ ನೃತ್ಯಗಳನ್ನು ನಾವು ಜನಪದ ನೃತ್ಯಗಳು ಅಂತೇಳಿ ಕರಿತೀವಿ ಸೊ ಹಾಗಾದರೆ ಯಾವ್ಯಾವು ಈ ಒಂಬತ್ತು ಶಾಸ್ತ್ರೀಯ ನೃತ್ಯಗಳು ಭಾಳಷ್ಟು ಜನಕ್ಕೆ ಒಂದಷ್ಟು ಗೊಂದಲ ಇರುತ್ತೆ ದಯವಿಟ್ಟು ತಾವು ಆ ಥರ ಗೊಂದಲದ ಇರಬಾರ್ದು ಆಚೆ ಬರಬೇಕು ಇನ್ನೂ ಸಾಕಷ್ಟು ಪುಸ್ತಕಗಳಲ್ಲಿ ಎಂಟೇ ಶಾಸ್ತ್ರೀಯ ನೃತ್ಯಗಳಂತ ಇದೆ ಎಂಟಲ್ಲ ಈಗಿರುವಂಥದ್ದು ಒಂಬತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಚೌ ಎನ್ನುವಂತಹ ಒಂದು ನೃತ್ಯವನ್ನು ಶಾಸ್ತ್ರೀಯ ನೃತ್ಯ ಅಂತ ಘೋಷಣೆ ಮಾಡೋದ್ರಿಂದ ಈಗ ಒಟ್ಟು ಒಂಬತ್ತು ಶಾಸ್ತ್ರೀಯ ನೃತ್ಯಗಳಿದ್ದಾವೆ ಸೊ ನನಗೆ ಬೇಕಾಗಿರುವಂಥದ್ದು ಹಿಂದೆ ಒಂದು ಎಸ್ ಎಸ್ ಸಿ ಎಕ್ಸಾಮಲ್ಲಿ ಕೇಳಿದ್ರು ಭಾರತದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ನೃತ್ಯಗಳಿದ್ದಾವೆ ಅಂತೇಳಿ ಆ ಸಂದರ್ಭದಲ್ಲಿ ಎಂಟಿತ್ತು ಆಪ್ಷನ್ ಎಂಟು ಸರಿ ಬಟ್ ಈಗ ಅದು ಒಂಬತ್ತಾಗುತ್ತೆ ಸ್ನೇಹಿತರೆ ಈ ಒಂಬತ್ತು ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದೊಂದೇ ಒಂದೊಂದೇ ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ ಸಾಕಷ್ಟು ಜನ ಪಿ ಸಿ ಮತ್ತು ಪಿ ಎಸ್ ಐಗೆ ಗೆ ಅಧ್ಯಯನ ಮಾಡುವಂಥವರಾದರೆ ಒಂದು ನೃತ್ಯ ಯಾವ ರಾಜ್ಯ ಆ ನೃತ್ಯ ಯಾವ ರಾಜ್ಯ ಇಷ್ಟನ್ನಷ್ಟೇ ನೋಡ್ತಾ ಹೋಗ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಬದಲಾಗಿರುವಂಥ ಪರೀಕ್ಷಾ ಕ್ರಮಗಳಲ್ಲಿ ಸೊ ನಾವು ಬರೀ ನೃತ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟ ರಾಜ್ಯವನ್ನು ಅಷ್ಟೇ ಸಾಕಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ನಾಲ್ಕೈದು ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಸ್ನೇಹಿತರೆ ಆ ನಿಟ್ಟಿನಲ್ಲಿ ಸೊ ನಾವು ಈಗ ಡಿಸ್ಕಷನ್ಸ್ ಮಾಡುವಂಥದ್ದು ಚರ್ಚೆ ಮಾಡುವಂಥದ್ದು ಮೊದಲ ನೃತ್ಯ ಭರತನಾಟ್ಯಂ ಅಂತೀವಿ ಅಥವಾ ಭರತನಾಟ್ಯ ಅನ್ನುವಂಥದ್ದು ಸ್ನೇಹಿತರೆ ಈ ಭರತನಾಟ್ಯ ಅನ್ನುವಂತಹ ನೃತ್ಯ ಭಾರತದ ನಾವು ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯ ಅಂತೇಳಿ ಕರಿತೀವಿ ಭರತನಾಟ್ಯ ಇದಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದು ಅಥವಾ ಇದಕ್ಕೆ ಇತಿಹಾಸ ಇದೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಹೋಗ್ತೀವಿ ಭರತನಾಟ್ಯವೆಂದರೇನು ಅಂತಂದರೆ ಯೂಶ್ವಲಿ ಅದಕ್ಕೆ ಒಂದು ಡೆಫಿನೇಷನ್ಸ್ ಇದೆ ಭರತನಾಟ್ಯದಲ್ಲಿ ಬರುವಂತಹ ಬಾ ಭಾವ ಅಂದರೆ ಭಾವನೆಗಳು ಎಮೋಷನ್ಸ್ ರಾಗ ತ ಅಂದರೆ ತಾಳ ನಾಟ್ಯಂ ಎಂದರೆ ನೃತ್ಯ ಎಂದರ್ಥ ಸೊ ಹಾಗಾಗಿ ಭರತನಾಟ್ಯ ಎಂದರೆ ಭಾವ ರಾಗ ಮತ್ತು ತಾಳವನ್ನು ಒಳಗೊಂಡಿರುವ ಒಂದು ನೃತ್ಯ ನೃತ್ಯ ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ ಈ ಭರತನಾಟ್ಯ ನೃತ್ಯವನ್ನು ಸದೀರ್ ಎಂದು ಸಹ ಕರೆಯುತ್ತಾರೆ ಇದು ಭಾಳ ಇಂಪಾರ್ಟೆಂಟು ಈ ಹಿಂದೆ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಈ ಕ್ವಶನ್ಸನ್ನು ಕೇಳಿದರೆ ಭರತನಾಟ್ ಭರತನಾಟ್ಯಂ ನೃತ್ಯವನ್ನು ಹೀಗೆಂದೂ ಸಹ ಕರೆಯುತ್ತಾರೆ ಅಂತೇಳಿ ಕೇಳಿದರೆ ಸೊ ಹಾಗಾಗಿ ಸದೀರ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ನಾನು ಅವಳು ಹೇಳ್ದಂಗೆ ಬಹುತೇಕ ನೃತ್ಯ ಪ್ರಕಾರಗಳು ಆರಂಭವಾಗಿದ್ದೇ ನಮ್ಮ ದೇಶದ ದೇವಾಲಯಗಳಲ್ಲಿ ಎನ್ನುವಂಥದ್ದು ಸೊ ಹಾಗಾಗಿ ಈ ಭರತನಾಟ್ಯಂ ಅನ್ನುವಂಥ ನೃತ್ಯವೂ ಸಹ ಆರಂಭವಾಗಿದ್ದು ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಸಾಂಪ್ರದಾಯಿಕವಾಗಿ ನೃತ್ಯವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಸೊ ವಿಶೇಷವಾಗಿ ಈ ಭರತನಾಟ್ಯಂಗೆ ಮತ್ತೊಂದು ಹೆಸರು ಕೂಡ ಕರಿತೀವಿ ದಾಸಿಯಾಟಂ ಆಟಮ್ ಅಂಥೇಳಿ ಕರಿತೀವಿ ಭರತನಾಟ್ಯಂಗೆ ಮತ್ತೊಂದು ಹೆಸರು ದಾಸಿಯಾಟಂ ಅಂತೇಳಿ ಕರಿತೀವಿ ಯಾಕೆ ಇದನ್ನು ದಾಸಿ ಆಟಂ ಅಂತ ಕರಿತೀವಿ ಅಂತ ಅಂತನೇ ಸ್ನೇಹಿತರೆ ಈ ಭರತನಾಟ್ಯಂ ದೃಶ್ಯವನ್ನು ಆರಂಭದ ದಿನಗಳಲ್ಲಿ ದೇವಾಲಯಗಳಲ್ಲಿರುವಂಥ ಹಜಾರ ಅಂತ ಏನು ಕರಿತೀವಿ ಅಥವಾ ರಂಗಮಂದಿರ ಅಂತ ಏನು ಕರಿತೀವಿ ಅಥವಾ ವೇದಿಕೆಗಳಲ್ಲಿ ದೇವದಾಸಿ ಮಹಿಳೆಯರು ನೃತ್ಯವನ್ನು ಪ್ರದರ್ಶಿಸುತ್ತಿದ್ದರು ಅಂದರೆ ದೇವದಾಸಿ ಮಹಿಳೆಯರಂದ್ರೆ ದೇವರಿಗೆ ಅರ್ಪಣೆ ಆಗಿರುವಂಥ ಹೆಣ್ಣು ಮಕ್ಕಳು ಅಂತ ಅರ್ಥ ಇವರು ಆ ದೇವದಾಸಿಯರು ದೇವಾಲಯಗಳಲ್ಲಿ ಪ್ರತಿನಿತ್ಯ ನೃತ್ಯ ಮಾಡುತ್ತಿದ್ದ ಕಾರಣದಿಂದಾಗಿ ಭರತನಾಟ್ಯಮನ್ನು ಅಂತ ಅಂತೇಳಿ ಕರಿತೇವೆ ಅಂದರೆ ದೇವದಾಸಿಯರು ದೇವರ ದಾಸಿಯರು ಆ ದಾಸಿಯರು ನೃತ್ಯ ಮಾಡ್ತದ್ರಿಂದ ಇದನ್ನು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ಭರತನಾಟ್ಯ ಅಂತಂದರೆ ಭಾಳ ಸಿಂಪಲ್ ಭಾವ ರಾಗ ತಾಳದಿಂದ ಕೂಡಿರುವಂತಹ ಒಂದು ನೃತ್ಯ ಅಂಥೇಳಿ ಇದನ್ನು ಸದೀರ್ ಹೇಳಿ ಕೂಡ ನಾವು ಕರಿತೀವಿ ಸೊ ಇದನ್ನು ದಾಸಿಯಾಟಂ ಅಂತ ಕೂಡ ಕರಿತೀವಿ ಯಾಕೆ ಇದನ್ನು ನಾವು ದಾಸಿಯಾಟಂ ಅಂತ ಕರಿತೀವಿ ಅಂತ ಸ್ನೇಹಿತರೆ ದೇವಾಲಯಗಳಲ್ಲಿ ಹಿಂದೆ ದೇವದಾಸಿ ಮಹಿಳೆಯರಿಂದ ಪ್ರದರ್ಶಿಸಲ್ಪಡುತ್ತಿತ್ತು ಹಾಗಾಗಿ ಇದನ್ನು ದಾಸಿಯಾಟಂ ಅಂತೇಳಿ ಕರಿತೀವಿ ಸೊ ಸಾಮಾನ್ಯವಾಗಿ ನಮ್ಮಲ್ಲಿ ಕೇಳುವಂಥದ್ದು ಭರತನಾಟ್ಯಂ ನಾಟ್ಯದ ಮೂಲ ಯಾವುದಪ್ಪ ಅಂತಂದರೆ ತಮಿಳುನಾಡಿನ ತಂಜಾವೂರು ದೇವಾಲಯ ಮತ್ತು ಸುತ್ತಮುತ್ತಲಿನ ಪ್ರದೇಶ ಅನ್ನುವಂಥದ್ದು ನಮಗೆ ಕಂಡುಬರುತ್ತೆ ಸ್ನೇಹಿತರೆ ನಮ್ಮ ಹಿಂದಿನ ಪೊಲೀಸ್ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಕೇಳಿದರೆ ಭರತನಾಟ್ಯಂ ನೃತ್ಯವು ಯಾವ ರಾಜ್ಯದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಉಗಮವಾಗಿತ್ತು ಅಥವಾ ಯಾವ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿತ್ತು ಅಂತ ಕೇಳ್ತಾರೆ ಅದು ತಮಿಳುನಾಡು ವಿಶೇಷವಾಗಿ ತಮಿಳುನಾಡಿನ ತಂಜಾವೂರು ಅಲ್ಲಿ ತಂಜಾವೂರಿನಲ್ಲಿರುವಂಥ ಬೃಹದೇಶ್ವರ ದೇವಾಲಯವು ಭರತನಾಟ್ಯಂನ ಒಂದು ಕೇಂದ್ರ ಸ್ಥಾನವಾಗಿತ್ತು ಸ್ನೇಹಿತರೆ ಈ ಭರತನಾಟ್ಯಂ ಅನ್ನುವಂಥದ್ದು ಯಾವಾಗಲೂ ಹೇಳ್ತಾ ಹೋಗ್ತೀವಿ ತಮಿಳಿನ ಒಂದು ಪ್ರಾಚೀನ ಮಹಾಕಾವ್ಯ ಏನು ಹೇಳ್ತೀವಿ ಶಿಲಪಾಧಿಕಾರಂನಲ್ಲಿ ಭರತನಾಟ್ಯದ ಕುರಿತು ಉಲ್ಲೇಖಿಸಲಾಗಿದೆ ಎನ್ನುವಂಥದ್ದು ಸ್ನೇಹಿತರೆ ಅದಾದ ನಂತರ ಈ ಬೃಹದೇಶ್ವರ ದೇವಸ್ಥಾನವು ಕ್ರಿಸ್ತಕ ಸಾವಿರದಿಂದ ಅಂದರೆ ಸಾವಿರ ವರ್ಷ ಇವತ್ತಿಗೆ ಸಾವಿರ ಎಪ್ಪತ್ತೆರಡು ವರ್ಷ ಅವತ್ತೇ ಇದೇನಾಗಿತ್ತು ಅಂತಂದರೆ ಭರತನಾಟ್ಯಂನ ಒಂದು ಪ್ರಮುಖ ಕೇಂದ್ರವಾಗಿತ್ತು ಸ್ನೇಹಿತರೆ ಸೊ ಇನ್ನು ಈ ಭರತನಾಟ್ಯಂ ಅನ್ನುವಂಥದ್ದು ನಾವು ಹೇಳಿದಂಗೆ ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥದ್ದು ತದನಂತರ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಭರತನಾಟ್ಯಂ ಅನ್ನುವಂಥ ನೃತ್ಯ ಅನ್ನುವಂಥದ್ದು ಸೊ ಮರೆ ಆಗ್ತಾ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಆಯಿತಾ ರುಕ್ಮಿಣಿ ದೇವಿ ಅರುಂಡೇಲ್ ಮತ್ತು ಟಿ ಬಾಲ ಸರಸ್ವತಿ ಎನ್ನುವಂತಹ ಇಬ್ಬರು ಕಲಾವಿದರು ಈ ಭರತನಾಟ್ಯ ನೃತ್ಯಕ್ಕೆ ಮರುಜೀವ ನೀಡಿದ್ರು ಅಂತನೂ ತಪ್ಪಾಗ್ಲಾರದು ಹಾಗಾಗಿ ಅವರನ್ನ ಭರತನಾಟ್ಯ ನೃತ್ಯದ ಪುನರುಜ್ಜೀವನ ನೀಡಿದಂಥವ್ರು ಅಥವಾ ಪಿತಾಮಹರು ಅಂತೇಳಿ ನಾವು ಕೂಡ ಕರಿತೀವಿ ರುಕ್ಮಿಣಿ ದೇವಿ ಅರುಂಡೇಲ್ ಮತ್ತು ಟಿ ಬಾಲ ಸರಸ್ವತಿ ಇವರಿಬ್ಬರು ಕಣ್ಮರೆಯಾಗುತ್ತಿದ್ದಂತಹ ಭರತನಾಟ್ಯ ನೃತ್ಯಕ್ಕೆ ಒಂದು ಮರುಜೀವ ನೀಡಿದ ಸ್ನೇಹಿತರೆ ಇನ್ನು ಸಾಕಷ್ಟು ವಿಚಾರ ಹೇಳ್ಬೇಕಾದ್ರೆ ಭಾರತದ ಪ್ರಸಿದ್ಧ ಭರತನಾಟ್ಯ ನೃತ್ಯಗಾರರು ಹಿಂದೆ ಸಾಕಷ್ಟು ಸಲ ಕೇಳಿದರೆ ಅದರಲ್ಲಿ ಯಾಮಿನಿ ಕೃಷ್ಣಮೂರ್ತಿ ಮೀನಾಕ್ಷಿ ಸುಂದರಂ ಪಿಳ್ಳೈ ಸರೋಜಾ ವೈದ್ಯನಾಥನ್ ಜಾನಕಿ ರಂಗರಾಜನ್ ಅಂತೇಳಿ ಇವರಲ್ಲಿ ಇನ್ನೂ ನೂರಾರು ಮಂದಿ ಇದ್ದಾರೆ ಸ್ನೇಹಿತರೆ ಬಟ್ ನಾವೆಲ್ಲರನ್ನೂ ಕೂಡ ಇಲ್ಲಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಪರೀಕ್ಷೆಯ ಒಂದೆರಡು ತಿಂಗಳು ಹಿಂದೆ ಮುಂದೆ ಅಥವಾ ಅದರ ಹಿಂದೆ ಆಗಿರುವಂಥ ಸ ಪ್ರಚಲಿತ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ನಮ್ಮನ್ನು ಕೇಳ್ತಾ ಹೋಗ್ತಾರೆ ಅಂದರೆ ಯಾರಾದರೂ ಫೇಮಸ್ ಭರತನಾಟ್ಯಂ ಆರ್ಟಿಸ್ಟ್ ಏನಾದರೂ ನಮ್ಮ ನಮ್ಮನ್ನು ತ್ಯಜಿಸಿದರೆ ೋಕವನ್ನು ತ್ಯಜಿಸಿದರೆ ಸೊ ಅಥವಾ ಏನಾದರೂ ಒಂದು ಸಾಧನೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರೇನಾದರೂ ಪ್ರಸಿದ್ಧಿ ಆದರೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಒಂದು ಪ್ರದರ್ಶನ ನೀಡಿದಾಗ ಸುದ್ದಿಯಲ್ಲಿದ್ದಾಗ ಅವರನ್ನು ಕೇಳ್ತಾ ಹೋಗ್ತಾರೆ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತೇಳಿ ಅದರಲ್ಲಿ ಈ ಸರೋಜ ವೈದ್ಯನಾಥನ್ ಬಗ್ಗೆ ಕೇಳಿದ ನಮ್ಮಲ್ಲಿ ಸರೋಜ ವೈದ್ಯನಾಥನ್ ಅವರು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಅಂತ ಹಿಂದೆ ಕೇಳಿದರು ಯಾಮಿನಿ ಕೃಷ್ಣಮೂರ್ತಿಯವ್ರ ಮೇಲೆ ಕೂಡ ಕೇಳಿದ ಸ್ನೇಹಿತರೆ ಸೊ ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಭರತನಾಟ್ಯಂ ಅನ್ನುವಂಥ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಭರತನಾಟ್ಯಂ ಅನ್ನುವಂಥದ್ದು ಭಾಳ ಪ್ರಾಮುಖ್ಯತೆ ಪಡ್ಕೊಂಡಿದ್ದು ನಮ್ಮ ಮೈಸೂರು ಒಡೆಯರ ಆಸ್ಥಾನದಲ್ಲಿ ಸ್ನೇಹಿತರೆ ಈ ಮೈಸೂರು ಒಡೆಯರ ಆಸ್ಥಾನದಲ್ಲಿ ಭರತನಾಟ್ಯಂಗೆ ಅಷ್ಟೊಂದು ಪ್ರಾಮುಖ್ಯತೆನ ಬರೋದಕ್ಕೆ ಕಾರಣ ಒಬ್ರು ಜಟ್ಟಿ ತಾಯಮ್ಮವರು ಸಹ ಅದಾದ ನಂತರ ಸೊ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತೆ ವೆಂಕಟ ಲಕ್ಷ್ಮಮ್ಮ ಅವರು ಸಹ ಈ ಕರ್ನಾಟಕದಿಂದ ಭರತನಾಟ್ಯಮಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ಇವರಲ್ಲದೆ ನೂರಾರು ಜನ ಕಲಾವಿದರು ತಮ್ಮ ಇಡೀ ಜೀವನವನ್ನು ಭರತನಾಟ್ಯಂಗಾಗಿ ಮೀಸಲಿಟ್ಟೋರಿದ್ದಾರೆ ಸೊ ಅವ್ರನ್ನ ನಾವು ಹೇಳದಂಗೆ ಎಲ್ಲವನ್ನು ಕೂಡ ನಾವು ನೆನಪಲ್ಲಿ ಅಂತ ಹೇಳ್ತಾ ಸೊ ನಾವು ಮುಂದಿನದಕ್ಕೆ ಎರಡನೇ ನೃತ್ಯಕ್ಕೆ ಹೋಗ್ತಾ ಹೋಣ ಸ್ನೇಹಿತರೆ ನಾನು ಹೇಳಿದ್ದೀನಿ ಒಟ್ಟು ಒಂಬತ್ತು ಕ್ಲಾಸಿಕಲ್ ಡ್ಯಾನ್ಸಸ್ ಇದ್ದಾವೆ ಅದಲ್ಲಿ ಮೊದಲನೇದು ಭರತನಾಟ್ಯಂ ಎರಡನೇದು ಕಥಕ್ ಸ್ನೇಹಿತರೆ ಒಂದಷ್ಟು ಮಂದಿಗೆ ಇಲ್ಲಿ ಭಾಳ ಕನ್ಫ್ಯೂಷನ್ಸ್ ಇದೆ ಹಿಂದೆಲ್ಲ ಕೇಳಿದರೆ ಕಥಕ್ ನೃತ್ಯ ಅಂತಂದ್ಲೂ ಭಾಳಷ್ಟು ಜನ ಉತ್ತರ ಪ್ರದೇಶ ಅಂತ ಹೇಳ್ತಾರೆ ಒಂದು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಕಥಕ್ ನೃತ್ಯ ಈ ಕೆಳಗಿನ ಯಾವ ರಾಜ್ಯದೊಂದಿಗೆ ತುಳುಕು ಹಾಕೊಂಡಿದೆ ಅಂತಂದರೆ ಅದು ಉತ್ತರ ಪ್ರದೇಶ ಅಂತ ಹಾಕ್ಕೊಳ್ಳಿ ಕಥಕ್ ಎಲ್ಲಿ ಉಗಮ ಆಯಿತು ಅಂತ ಕೇಳಿದ್ರೆ ಉತ್ತರ ಭಾರತ ಅಂತ ಹೇಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಕೊಟ್ಟಿರುವಂಥ ಆಪ್ಷನ್ಸನ್ನು ನೋಡಬೇಕು ಒಂದು ಉತ್ತರ ಭಾರತ ಕೊಟ್ಟಿದ್ದು ಉತ್ತರ ಪ್ರದೇಶ ಇಲ್ಲ ಅಂದರೆ ಉತ್ತರ ಭಾರತಕ್ಕಾಗಿ ಉತ್ತರ ಭಾರತ ಇಲ್ಲದೆ ಉತ್ತರ ಪ್ರದೇಶ ಮಾತ್ರ ಇದ್ದರೆ ನೀವು ಕಥಕ್ನ ಮೂಲ ಉತ್ತರ ಪ್ರದೇಶ ಅಂತ ಹಾಕಿ ಸ್ನೇಹಿತರೆ ಎರಡೂ ಇದ್ದರೆ ಉತ್ತರ ಭಾರತ ಮತ್ತು ಉತ್ತರ ಪ್ರದೇಶ ಎರಡೂ ಇದ್ದಾಗ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಉತ್ತರ ಭಾರತ ಅಂತಲೇ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ರೈಟ್ ಸೊ ಈ ಕಥಕ್ ನೃತ್ಯವನ್ನು ನಟ್ವಾರಿ ನೃತ್ಯ ಅಂತೂ ಸಹ ಕರಿತೀವಿ ಕಥಕ್ ನೃತ್ಯ ಅಂತಂದರೆ ನಟ್ವಾರಿ ನೃತ್ಯ ಅಂತೇಳಿ ಸಹ ಕರಿತೀವಿ ಕಥಕ್ ಅಂತಂದ್ರೆ ಭಾಳ ಸಿಂಪಲ್ ಕಥಾ ಅಂತಂದರೆ ಕಥೆ ಕಹಾನಿ ಹಿಂದಿ ಪದ ಅದು ಕಥಕ್ ಸೊ ಈ ಕಥೆ ಹೇಳುವವನ್ನ ಕಥಕ್ ಅಂತ ಕರಿತೀವಿ ಅಥವಾ ಕಥಾಕಾರ ಅಂತೀವಿ ಸೊ ಅಷ್ಟು ಬಿಟ್ರೆ ಏನಿಲ್ಲ ಕಥಕ್ ಅಂತಂದ್ರೆ ಇನ್ನೇನಿಲ್ಲಪ್ಪ ಭಾರತದ ಅಂದರೆ ಕಥೆಯ ಮೂಲಕ ನೃತ್ಯವನ್ನು ಮಾಡುವಂಥದಕ್ಕೆ ನಾವು ಕಥಕ್ ಅಂತೇಳಿ ಕರಿತೀವಿ ಇದೂ ಸಹ ಈ ಕಥಕ್ ಸಹ ಭಾರತದ ಅತ್ಯಂತ ಆಕರ್ಷಕ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ರೈಟ್ ಸೊ ನಾವು ಈ ಕಥಕ್ ನೃತ್ಯನ ಹೇಳಿದಂಗೆ ಕಥೆ ಹೇಳ್ಬೇಕಾದ್ರೆ ಕಥಕ್ ನೃತ್ಯದಲ್ಲಿ ನಾವು ಯಾವ ಯಾವ್ದ್ರ ಕಥೆಗಳನ್ನ ಹೇಳ್ತಾ ಹೋಗ್ತೀವಿ ಅಂತಂದ್ರೆ ಸೊ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನ ಹೇಳ್ತಾ ಹೋಗ್ತೀವಿ ಮಹಾಭಾರತದ ಕಥೆಗಳನ್ನ ಹೇಳ್ತಾ ಹೋಗ್ತೀವಿ ಅದರಲ್ಲೂ ವಿಶೇಷವಾಗಿ ಕೃಷ್ಣನ ಕಥೆಗಳ ಸುತ್ತ ಈ ಕಥಕ್ ನೃತ್ಯ ಪ್ರಕಾರವು ಸುತ್ತತೆ ಸ್ನೇಹಿತರೆ ಇದಾದ ನಂತರ ಅವರೇ ಹೇಳ್ದಂಗೆ ಹಿಂದಿನ ಕಾಲದಲ್ಲಿ ಯಾವೂ ಕೂಡ ಒಂದೇ ದಿನದಲ್ಲಿ ಅಥವಾ ರಾತ್ರೋರಾತ್ರಿ ಅಭಿವೃದ್ಧಿ ಆದಂಥದ್ದೆಲ್ಲ ಇದು ಈ ಕಥಕ್ನ ನಾಲ್ಕು ಪ್ರಮುಖ ಘರಾನಗಳು ಅಂತ ಕೇಳ್ತಾರೆ ನಮ್ಮಲ್ಲಿ ಹಿಂದೆ ಯಾವುದೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದರು ಘರಾನಗಳು ಅಂತ ಶಾಲೆಗಳು ನೃತ್ಯ ಶಾಲೆಗಳು ಅಂತ ಹೇಳ್ತೀವಿ ಸ್ಕೂಲ್ ಆಫ್ ಆರ್ಟ್ ಅಂತೇಳಿ ಸೊ ಅಂದರೆ ಯಾವ ನೃತ್ಯ ಪ್ರಕಾರ ಯಾವ ಪ್ರದೇಶದಿಂದ ಬಂತು ಅನ್ನೋದು ನೋಡಿ ಅಂದರೆ ನಾಲ್ಕು ಬೇರೆ ಬೇರೆ ಪ್ರದೇಶಗಳಲ್ಲಿ ಇದು ನಾಲ್ಕು ಭಿನ್ನ ಶೈಲಿಯಲ್ಲಿ ಬಹುತೇಕ ಒಂದಿರುತ್ತೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಉಟ್ಕೊಳ್ಳುವಂತಹ ನೃತ್ಯ ಪ್ರಕಾರಗಳು ಅವನ ನಾಲ್ಕು ನೃತ್ಯ ಶಾಲೆಗಳು ಅಥವಾ ಘರಾನಗಳು ಅಂತ ಕರಿತೀವಿ ಅದರಲ್ಲಿ ಮೊದಲನೇದು ಜೈಪುರ ಘರಾನ ಎರಡನೇದು ಲಕ್ನೋ ಘರಾನ ಮೂರನೇದು ರಾಯಗಡ ಘರಾನ ಹಾಗಾಗಿ ನಾಲ್ಕನೇದು ಬನಾರಸ್ ಗರಾನ ಅನ್ನುವಂತ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ಸೊ ಈಗಾದ್ರೂ ಗೊತ್ತಾಯ್ತು ಅನ್ಸುತ್ತೆ ಯಾಕೆ ನಾವು ಈಗ ಜೈಪುರನೇ ಒಂದು ರಾಜ್ಯದಲ್ಲಿ ಬರುತ್ತೆ ಲಕ್ನೋ ಮತ್ತೊಂದು ರಾಜ್ಯದಲ್ಲಿ ಬರುತ್ತೆ ಸೊ ಆ ಕಾರಣಕ್ಕೋಸ್ಕರ ನಾವು ಇದನ್ನ ಉತ್ತರ ಪ್ರದೇಶ ಅಂತ ಹೇಳೋದಿಲ್ಲ ಬದಲಿಗೆ ಉತ್ತರ ಭಾರತ ಅಂತ ಹೇಳ್ತೀವಿ ಸ್ನೇಹಿತರೆ ರೈಟ್ ಸೊ ಮುಂದಕ್ಕೆ ಈ ಕಥಕ್ ನೃತ್ಯ ಪ್ರಕಾರಗಳ ಪುನರುಜ್ಜೀವನ ಅನ್ನುವಂಥದ್ದು ಸ್ನೇಹಿತರೆ ಇದು ಬಹಳ ಹಿಂದಿನದ್ದಾದರೂ ಕೂಡ ಸೊ ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದ್ದಂಥ ನೃತ್ಯ ಪ್ರಕಾರಗಳಿಗೆ ಸೊ ಈ ಕಥಕ್ ನೃತ್ಯ ಪ್ರಕಾರಕ್ಕೆ ಒಂದು ಪುನರುಜ್ಜೀವನ ಸಿಕ್ಕಿದ್ದು ಮೊಘಲ್ ಅವಧಿಯಲ್ಲಿ ಬಟ್ ಮೊಘಲ್ ಅವಧಿಯಲ್ಲಿ ಇದರ ಮೌಲ್ಯ ಕಡಿಮೆ ಆಗ್ತಿತ್ತು ಆದರೆ ಟುಮ್ರಿ ಅನ್ನುವಂತಹ ಒಂದು ಭಂಗಿಯನ್ನು ಇದಕ್ಕೆ ಸೇರ್ಪಡೆ ಮಾಡಿಸ್ತಾರೆ ಸೇ ಅದು ಅದು ಒಂದಷ್ಟು ತಾಂತ್ರಿಕ ಬದಲಾವಣೆಗಳನ್ನು ಕೊಡ್ತವೆ ಎನ್ನುವಂಥದ್ದು ಅದಾದ ನಂತರ ನವಾಬ್ ವಾಜಿ ದಾಲಿ ಶಾ ಅನ್ನುವಂತಹ ನವಾಬನ ಆಡಳಿತದಲ್ಲಿ ಕಥಕ್ ಒಂದು ಸುವರ್ಣ ಯುಗವಾಗಿತ್ತು ಬಳಸಲಿಕ್ಕೆ ಕೇಳಿದರೆ ಈ ಕೆಳಗಿನ ಯಾವ ರಾಜನ ಆಡಳಿತಾವಧಿಯಲ್ಲಿ ಕಥಕ್ ಸುವರ್ಣ ಯುಗವಾಗಿತ್ತು ಅಂತ ಕೇಳಿದ್ರೆ ನವಾಬ್ ವಾಜಿದ್ ಅಲಿ ಶಾ ಅನ್ನುವಂಥದ್ದು ಈತ ಸ್ವತಃ ಕಲಾವಿದನಾಗಿದ್ದ ಹಾಗಾಗಿ ಕಲೆಯನ್ನು ಪ್ರೋತ್ಸಾಹಿಸುತ್ತಿದ್ದ ಅನ್ನುವಂಥದ್ದು ಸೊ ಈತ ಸ್ವತಃ ಕಲಾವಿದನಾಗಿದ್ದ ಕಾರಣದಿಂದ ಕಥಕ್ಕನ್ನು ತನ್ನ ಆಡಳಿತಾವಧಿಯಲ್ಲಿ ಸೊ ವ್ಯಾಪಕವಾಗಿ ಪ್ರಚಾರ ಮಾಡ್ತಾನೆ ಅನ್ನುವಂಥದ್ದು ಎಸ್ ಅದಾದ ನಂತರ ನಾವು ಮುಂದಕ್ಕೆ ಹೋಗೋದಾದರೆ ಸ್ವತಃ ನೃತ್ಯ ಆಯಿತಾ ಕಥಕ್ ನೃತ್ಯಗಾರರಾಗಿದ್ದ ರಾಯಗಢದ ರಾಜ ಚಕ್ರಧರ್ ಸಿಂಗ್ ಅವರು ಕಥಕ್ನ ರಾಯಘರ್ ಗರಾನಕ್ಕೆ ಜನ್ಮ ನೀಡಿದರು ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ನಾವು ಭಾಳ ಸಿಂಪಲ್ ಆಗಿ ನೋಡೋದಾದರೆ ಇಬ್ಬರನ್ನ ನೆನಪಲ್ಲಿ ಒಬ್ಬರು ನವಾಬ್ ವಾಜಿದ್ ಅಲಿ ಶಾ ಇವರ ಆಡಳಿತ ಯುಗವನ್ನು ಕಥಕ್ನ ಸುವರ್ಣ ಯುಗ ಅಂತೇಳಿ ಕರಿತೀವಿ ಆಮೇಲೆ ರಾಯಗಡದ ರಾಜ ರಾಜ ಚಕ್ರವರ್ ಸಿಂಗ್ ಈತ ಸ್ವತಃ ನೃತ್ಯ ಆಯಿತಾ ಕಥಕ್ ನೃತ್ಯಗಾರನಾಗಿದ್ದರಿಂದ ಈ ನಾಲ್ಕು ಘರಾನಗಳಲ್ಲಿ ರಾಯಘರ್ ಗರಾನ ಅಥವಾ ರಾಯಗಡ ಗರನಕ್ಕೆ ಜನ್ಮ ನೀಡಿದ್ರು ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ರೈಟ್ ಸೊ ಈಗ ಈ ಪ್ರಮುಖ ಕಥಕ್ ಕಲಾವಿದರಂದರೆ ಅಚ್ಚು ಮಹಾರಾಜನ್ ಅಂತೇಳಿ ಆಮೇಲೆ ಶಂಭು ಮಹಾರಾಜಂತೇಳಿ ಗೋಪಿ ಕೃಷ್ಣ ಪಂಡಿತ್ ಬಿರ್ಜು ಮಹಾರಾಜ್ ಈ ಪಂಡಿತ್ ಬಿರ್ಜು ಮಹಾರಾಜ್ ಅನ್ನುವಂತ ನಮ್ಮ ಹಿಂದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ರೆ ಪಂಡಿತ್ ಬಿರ್ಜು ಮಹಾರಾಜ್ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಅಂತೇಳಿ ಸೊ ಹಂಗಾಗಿ ಕೆಲವನ್ನು ನಾನು ಹೇಳ್ತಾ ಹೋಗ್ತೀನಿ ಪಂಡಿತ್ ರಾಜೇಂದ್ರ ಗಣಗಾಣಿ ಜಿ ಸಿತಾರಾದೇವಿ ರೋಹಿಣಿ ಬಾಟೆ ಮತ್ತು ಮಾಯಾರಾವ್ ಮಾಂಡವಿ ಸಿಂಗ್ ಶ್ಯಾಮ ಭಾಟೆ ಶೋಭನಾ ನಾರಾಯಣ ಅಂತೇಳಿ ಆ್ಯಕ್ಚುಲಿ ಶೋಭನಾ ನಾರಾಯಣ ಅಂತ ಕೂಡ ಕರೀತಾರೆ ಅಥವಾ ಶೋಭನಾ ನಾರಾಯಣ ಅಂತ ಕೂಡ ಕರೀತಾರೆ ಸೊ ಅದು ಶೋಭನ ಅಥವಾ ಶೋಭನ ಎರಡರಲ್ಲಿ ಯಾವುದಾದರೂ ಕೂಡ ತಪ್ಪೇನಿಲ್ಲ ಅನ್ನೋಂಥ ಹೇಳ್ತಾ ಸ್ನೇಹಿತರೆ ಈಗ ನಾವು ಮುಂದಿನ ನೃತ್ಯ ಅದು ಒಡಿಸ್ಸಿ ನೃತ್ಯ ಅನ್ನುವಂಥದ್ದು ಈ ಒಡಿಸ್ಸಿ ನೃತ್ಯ ಅನ್ನುವಂಥದ್ದು ಒಡಿಸ್ಸಾದ ಪೂರಿ ಜಗನ್ನಾಥ ದೇವಾಲಯದಲ್ಲಿ ದೀರ್ಘಕಾಲ ದೀರ್ಘಕಾಲದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದಿತ್ತು ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ರೈಟ್ ಸೊ ಒಡಿಸ್ಸಿ ನೃತ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಡಿಸಿ ನೃತ್ಯವನ್ನು ಸಂಸ್ಕೃತದ ನಾಟ್ಯಶಾಸ್ತ್ರದಲ್ಲಿ ಮಾಗ್ದಿ ಎಂದು ಕರೆಯಲಾಗಿದೆ ಔದ್ರ ಮಾಗ್ದಿ ಎಂದು ಕರೆಯಲಾಗಿದೆ ಈ ಒಡಿಸಿ ನೃತ್ಯ ಅನ್ನುವಂಥದ್ದು ಇದು ಆರಂಭದ ದಿನಗಳಲ್ಲಿ ನೃತ್ಯವಾಗಿರಲಿಲ್ಲ ಜೊತೆಗೆ ಆ ಜಗನ್ನಾಥ ದೇವಾಲಯಗಳಲ್ಲಿ ದೇವರ ಪೂಜೆಯ ಒಂದು ಭಾಗವಾಗಿತ್ತು ಅನ್ನುವಂಥದ್ದು ಇದು ಆ್ಯಕ್ಚುಲಿ ಲಾಸ್ಯ ಮತ್ತು ತಾಂಡವ ಸಂಯೋಜನೆಯನ್ನು ಒಳಗೊಂಡಿದೆ ಅನ್ನುವಂಥದ್ದು ಸ್ನೇಹಿತರೆ ಈ ಲಾಸ್ಯ ಮತ್ತು ತಾಂಡವ ಅನ್ನುವಂಥದ್ದು ಬಹುತೇಕ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಎಲ್ಲ ಕಡೆ ಇದನ್ನು ಬಳಸ್ತಾ ಹೋಗ್ತೀವಿ ಭಾಳ ಸಿಂಪಲಾಗಿ ಹೇಳ್ತೀನಿ ಈ ಲಾಸ್ಯ ಅಂದ್ರೆ ಏನಪ್ಪಾ ಅಂತಂದರೆ ಹೆಣ್ಣು ಮಕ್ಕಳು ಭಾಳ ಪ್ರದರ್ಶಿಸುವಂತಹ ಅಥವಾ ಸೌ ಸೌಮ್ಯ ಸೌಮ್ಯವಾಗಿ ಪ್ರದರ್ಶನ ಮಾಡುವಂಥ ನೃತ್ಯಕ್ಕೆ ಲಾಸ್ಯ ಅಂತೀವಿ ಇಲ್ಲಿ ಪ್ರೀತಿ ಪ್ರೇಮ ಮತ್ತು ಪ್ರೀತಿ ಪ್ರೇಮದ ನಿವೇದನೆ ಇರುತ್ತೆ ಲಾಸ್ಯದಲ್ಲಿ ಅನ್ನುವಂಥದ್ದು ತಾಂಡವ ಅನ್ನುವಂಥದ್ದೇನಪ್ಪ ಅಂತಂದ್ರೆ ಗಂಡು ಮಕ್ಕಳು ಹೆಚ್ಚಾಗಿ ಇದನ್ನು ನೃತ್ಯವನ್ನು ಮಾಡುವಂಥದ್ದು ಬಟ್ ಇದರಲ್ಲಿ ಆ ಕೋಪ ಅನ್ನುವಂಥದ್ದಿರುತ್ತೆ ಹೇಗೆ ನಾವು ಹೇಳ್ತೀವಿ ಶಿವನ ರುದ್ರ ತಾಂಡವ ಅಂಥೇಳಿ ಆ ರೀತಿ ಭಾಳ ಕೋಪದಿಂದ ಹಿಡ್ಕೊಂಡು ಭಾಳ ಜೋರಾಗಿ ಅಂದರೆ ರೌದ್ರ ರೂಪದಲ್ಲಿ ನೃತ್ಯ ಮಾಡೋದಕ್ಕೆ ತಾಂಡವ ಅಂತೇಳಿ ಕರಿತೀವಿ ಸ್ನೇಹಿತರೆ ಸೊ ಒಡಿಸ್ಸಿ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು ಇಷ್ಟೇ ಒಡಿಸ್ಸಿ ನೃತ್ಯವು ಮೂಲತಃ ಒಡಿಸ್ಸಾ ರಾಜ್ಯದ ಪೂರಿ ಜಗನ್ನಾಥ ದೇವಾಲಯದಲ್ಲಿ ದೀರ್ಘಕಾಲದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಿತ್ತು ಅನ್ನುವಂಥ ವಿಚಾರವನ್ನು ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಅದಾದ ನಂತರ ಹೇಳೋದಾದರೆ ಈ ಒಡಿಸ್ಸಾ ನೃತ್ಯವನ್ನು ಸಂಸ್ಕೃತದ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಔದ್ರಮಾಗ್ದಿ ಎಂದು ಕರೆಯಲಾಗಿದೆ ಸ್ನೇಹಿತರೆ ಸೊ ನಾನು ಹೇಳಿದಂಗೆ ಇದಾದ ನಂತರ ಇದರಲ್ಲಿ ಲಾಸ್ಯ ಮತ್ತು ತಾಂಡವ ಸಂಯೋಜನ ಹೊಂದಿದೆ ಈ ಸಾಂಪ್ರದಾಯಿಕ ಒಡಿಸ್ಸಿಯಲ್ಲಿ ಎರಡು ಶೈಲಿಗಳಿದ್ದಾವೆ ಒಂದು ಮಹಾರಿ ಇನ್ನೊಂದು ಗೋಟಿ ಪೂವ ಅಂತೇಳಿ ಸ್ನೇಹಿತರೆ ಮಹಾರಿ ಮತ್ತು ಗೋಟಿ ಪೂವ ಬಹಳ ಸಿಂಪಲ್ ಮಹಾರಿ ಅನ್ನುವಂತಹ ಒಂದು ಡ್ಯಾನ್ಸ್ ಫಾರ್ಮೆಟ್ ಇದೆ ಅಲ್ವಾ ಇದನ್ನು ಹೆಣ್ಣು ಮಕ್ಕಳು ಪ್ರದರ್ಶನ ಮಾಡುವಂಥದ್ದು ಅದರಲ್ಲೂ ವಿಶೇಷವಾಗಿ ದೇವದಾಸಿಯರು ದೇವದಾಸಿಯರು ಅಂತಂದ್ರೆ ದೇವಾಲಯದ ಹುಡುಗಿಯರು ಅಥವಾ ನಾವು ಹೇಳಿದಂಗೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲೂ ಇದೆ ದೇವದಾಸಿ ಎನ್ನುವಂಥ ಪದ್ಧತಿಯಾಗಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಹೆಣ್ಣು ಮಕ್ಕಳನ್ನು ಸಂಪೂರ್ಣವಾಗಿ ದೇವಸ್ಥಾನದಲ್ಲಿ ಸೇವೆ ಮಾಡೋದಕ್ಕೋಸ್ಕರನ ಅವರು ಇಡೀ ಜೀವನವನ್ನು ಮೀಸಲಿಡ್ತಿದ್ದಂತಹ ಒಂದು ಹೆಣ್ಣು ಮಕ್ಕಳನ್ನು ದೇವದಾಸಿರು ಅಂತಿದ್ರು ಅವರು ಇಲ್ಲಿ ಈ ಪೂಜಾ ಸಂದರ್ಭದಲ್ಲಿ ಡ್ಯಾನ್ಸನ್ನು ಮಾಡುವಂಥದಕ್ಕೆ ನಾವು ಮಹಾರೀಸ್ ಅಂತ ಹೇಳಿ ಕರಿತೀವಿ ಅಥವಾ ದೇವದಾಸಿಯರು ಅಥವಾ ಆ ಶೈಲಿಗೆ ದೇವದಾಸಿರಂತೀವಿ ಈಗ ಹುಡುಗರು ಅಥವಾ ಗಂಡು ಮಕ್ಕಳನ್ನು ಮಾಡುವಂಥ ನೃತ್ಯಕ್ಕೆ ನಾವು ಗೋಟಿ ನೃತ್ಯ ಅಂತೇಳಿ ಕರಿತೀವಿ ಸೊ ಹಾಗಾಗಿ ಒಡಿಸ್ಸಿಯ ಎರಡು ಶೈಲಿಗಳು ಮಹಾರಿ ಮತ್ತು ಗೋಟಿ ಪೂವ ಅನ್ನುವಂಥ ವಿಚಾರವನ್ನು ಹೇಳ್ತಾ ಸ್ನೇಹಿತರೆ ನಾವು ಮುಂದಿನ ವಿಡಿಯೋಗೆ ಹೋಗೋಣ ಸರಿ ಮುಂದಿನ ವಿಚಾರ ಅಂತಂದರೆ ಈ ಒಡಿಸ್ಸಿ ನೃತ್ಯ ಪ್ರಕಾರಗಳಿಗೆ ಪುನರ್ಜೀವನ ನೀಡಿದಂಥ ವ್ಯಕ್ತಿಗಳು ಅಂತಂತ ಬಂದಾಗ ಕೇಲು ಚರಣ್ ಮ ಪಾತ್ರ ಗಂಗಾಧರ್ ಪ್ರಧಾನ್ ಪಂಕಜ್ ಚರಣ್ ದಾಸ್ ಮುಂತಾದವರು ಈ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಆ ದಶಕದ ಕೊನೆಯಲ್ಲಿ ಮತ್ತು ಐವತ್ತರ ದಶಕದ ಆರಂಭದ ದಿನಗಳಲ್ಲಿ ಇದಕ್ಕೆ ಒಂದು ಪುನರುಜ್ಜೀವನ ನೀಡಿದರು ಅನ್ನುವಂತಂದರೆ ಹಿಂದಿಂದ ಆಚರಣೆ ಮಾಡ್ಕೊಂಡು ಬಂದಿತ್ತು ಸಾಕಷ್ಟು ಬದಲಾವಣೆ ಏನಂತ ಏನಾಗಿತ್ತು ಎಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಾ ಇದ್ದಂಥ ಒಡಿನ್ಸಿ ನೃತ್ಯಕ್ಕೆ ಮರುಜೀವ ನೀಡಿದಂಥವ್ರು ಆಯಿತಾ ಈ ಮೇಲೆ ಹೇಳಿದಂಥ ಕೇಲು ಚರಣ್ ಮಹಾಪಾತ್ರ ಗಂಗಾಧರ ಪ್ರಧಾನ್ ಮತ್ತಿತರು ಅನ್ನುವಂಥದ್ದೇ ಹೇಳ್ತಾ ಸೊ ಇತ್ತೀಚೆಗೆ ಒಂದಷ್ಟು ಜನಪ್ರಿಯ ಒಡಿಸ್ಸಿ ನೃತ್ಯಗಾರರು ಯಾರಪ್ಪ ಅಂತಂದರೆ ಸಂಜುಕ್ತಾ ಪಾಣಿಗ್ರಾಹಿ ಸೋನಾಲ್ ಮಾನ್ಸಿಂಗ್ ಕುಂಕುಮ್ ಮೊಹಾಂತಿ ಅನಿತಾ ಬಾಬು ಸುಜಾತ ಮಹಾಪಾತ್ರ ಅನ್ನುವಂಥವ್ರು ಇವರು ಈ ಒಡಿಶಾ ನೃತ್ಯದಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡಿದಂಥವರು ಮತ್ತು ಒಡಿಸ್ಸಾ ನೃತ್ಯವನ್ನು ಮತ್ತಷ್ಟು ವಿಸ್ತರಿಸಿದಂತಹ ಮಹಾನ್ ಚೇತನ್ರು ಅಂತಂದರೆ ತಪ್ಪಾಗಲಾರದು ಅದನ್ನು ಹೇಳ್ತಾ ಸೊ ನಾವು ಮತ್ತೊಂದು ನೃತ್ಯದ ಕಡೆಗೆ ಬರೋದಾದರೆ ಅದು ಕೂಚುಪುಡಿ ಸ್ನೇಹಿತರೆ ಈ ಕೂಚುಪುಡಿ ಅನ್ನುವಂತಹ ಹೆಸರು ಒಂದು ಹಳ್ಳಿಯ ಹೆಸರು ಎಲ್ಲಿದೆಯಪ್ಪ ಈ ಹಳ್ಳಿ ಅಂತಂದ್ರೆ ಕೂಚುಪುಡಿ ಅನ್ನುವಂತಹ ಹಳ್ಳಿಯು ಆಂಧ್ರ ಪ್ರದೇಶದ ಈಗಿನ ಕೃಷ್ಣಾ ಜಿಲ್ಲೆಯಲ್ಲಿದೆ ಆಂಧ್ರ ಪ್ರದೇಶದ ಈಗಿನ ಕೃಷ್ಣಾ ಜಿಲ್ಲೆಯಲ್ಲಿದೆ ಎನ್ನುವಂಥದ್ದು ಆರಂಭದ ದಿನಗಳಲ್ಲಿ ಈ ಕೂಚುಪುಡಿ ಅನ್ನುವಂಥ ಒಂದು ನೃತ್ಯವನ್ನು ದೇವಸ್ಥಾನಗಳಲ್ಲಿ ಸೊ ಅವತ್ತಿನ ಮೇಲ್ವರ್ಗದ ಜನರು ಒಂದು ನೃತ್ಯ ಮಾಡ್ತಿದ್ರು ಅನ್ನುವಂಥದ್ದು ಅದಾದ ನಂತರ ಅವ್ರು ನೃತ್ಯವನ್ನು ಮಾಡಿಕೊಂಡು ಊರಿಂದ ಊರಿಗೆ ಹೋಗ್ತಿದ್ರು ಅನ್ನುವಂಥವಷ್ಟು ಮಾತುಗಳನ್ನು ಕೇಳಿಬರುತ್ತೆ ರೈಟ್ ಸೊ ಒಟ್ಟಾರೆಗೆ ನಾವು ಹೇಳೋದಾದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ ಕೂಚುಪುಡಿ ನೃತ್ಯದ ಮೂಲ ಯಾವ ರಾಜ್ಯ ಅಂತಂದರೆ ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ ವಿಶೇಷವಾಗಿ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿರೋ ಕೂಚುಪುಡಿ ಎನ್ನುವಂಥ ಸ್ಥಳದಲ್ಲಿ ಅಥವಾ ಗ್ರಾಮದಲ್ಲಿ ಈ ನೃತ್ಯ ಜನ್ಮ ತಾಳತು ಅನ್ನುವಂಥದ್ದು ಈ ಕೂಚುಪುಡಿ ಅನ್ನುವಂಥ ಹಳ್ಳಿ ಇವತ್ತಿಗೂ ಕೂಡ ಆಂಧ್ರದಲ್ಲಿ ಇದೆ ಅನ್ನುವಂಥದ್ದು ಸ್ನೇಹಿತರೆ ಆದರೆ ನಾನವರು ಹೇಳಿದಂಗೆ ಸಾಕಷ್ಟು ಬಂದಿದ್ದು ಆಮೇಲೆ ಕಲೆಗಳೇನಾಗ್ತಾವು ಕಣ್ಮರೆ ಆಗ್ತಾ ಬಂತು ಆ ರೀತಿ ಕಣ್ಮರೆ ಆಗ್ತಿದ್ದಂತಹ ಕಲೆಗಳಿಗೆ ಸೊ ಆಧುನಿಕ ಆವೃತ್ತಿ ಅಥವಾ ಮಾಡರ್ನ್ ಎಡಿಷನ್ ಅಂತ ಏನು ಕರಿತೀವಿ ಅದಕ್ಕೆ ಒಂದು ವಿನ್ಯಾಸ ನೀಡಿದವರು ಆಯಿತಾ ವೈಷ್ಣವ ಧರ್ಮ ಪ್ರಚಾರಕ ಅಥವಾ ವೈಷ್ಣವ ತೀರ್ಥ ನಾರಾಯಣ ಯತಿ ಮತ್ತು ಅವರ ಶಿಷ್ಯ ಸಿದ್ಧೇಂದ್ರ ಯೋಗಿ ಅನ್ನುವಂಥ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸೊ ಇದನ್ನು ಆರ್ ಆರ್ ಬಿ ಎಕ್ಸಾಮಲ್ಲಿ ಕೇಳಿದರೆ ಆಧುನಿಕ ಕೂಚುಪುಡಿಯ ನೃತ್ಯಕ್ಕೆ ಹೊಸ ಮೆರುಗು ನೀಡಿದಂಥವರು ಯಾರು ಅಂತೇಳಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರೋದ್ರಿಂದ ತೀರ್ಥನಾರಾಯಣ ಅಥವಾ ವೈಷ್ಣವ ಮತ ಪ್ರಚಾರಕ ಅಂತ ಬೇಕಂದ್ರೆ ತಿಳ್ಕೊಬೋದು ಅಥವಾ ವೈಷ್ಣವ ಪಂಥದ ಗುರುಗಳಾದಂಥ ತೀರ್ಥನಾರಾಯಣ ಯತಿ ಮತ್ತು ಅವರ ಶಿಷ್ಯ ಸಿದ್ಧೇಂದ್ರ ಯೋಗಿ ಅನ್ನುವಂಥದ್ದು ಸ್ನೇಹಿತರೆ ಈ ಕೂಚಿಪುಡಿನ ನಾವೆಲ್ಲ ಹೇಳಿದಂಗೆ ವೈಷ್ಣವ ಮತ ಪ್ರಚಾರಕರು ಅಂತಂದಾಗ ಯೂಶ್ವಲಿ ಅದು ಏರಿಗೆ ಸಂಬಂಧಪಟ್ಟಿರುತ್ತೆ ವಿಷ್ಣುಗೆ ಸಂಬಂಧಪಟ್ಟಂಥದ್ದಿರುತ್ತೆ ಇಲ್ಲಿ ಈ ಕೂಚುಪುಡಿ ನೃತ್ಯದ ಥೀಮ್ ಅಂತ ಕರಿತೀವಿ ಆ ಥೀಮಲ್ಲಿ ನಾವು ವಿಷ್ಣುವನ್ನ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಮತ್ತು ಇತರರ ಪುರಾಣಗಳಿಗೆ ಸಂಬಂಧಿಸಿದ ವಿಷಯಗಳ ಸುತ್ತು ಈ ಕೂಚುಪುಡಿ ಸುತ್ತುತ್ತೆ ಅನ್ನುವಂಥ ವಿಚಾರವನ್ನು ತಾವು ನೆನಪುಲಿಟ್ಕೋಬೇಕಾಗುತ್ತೆ ಆಮೇಲೆ ಈ ಕೂಚುಪುಡಿ ನೃತ್ಯವನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ನೀವೆಲ್ಲರೂ ನೋಡಿರ್ತರ ಅನ್ಸುತ್ತೆ ಬಹಳ ಮೈನವಿರೇಳಿಸುವಂತಹ ಒಂದು ಭಾಗ ಅಲ್ಲಿ ತರಂಗಂ ಅಂತ ಬರುತ್ತೆ ಏನು ಸರ್ ಇದು ತರಂಗಂ ಅಂತಂದರೆ ಈ ಹಿತ್ತಾಳೆಯ ತಟ್ಟೆಗಳನ್ನು ಇಟ್ಟು ಆ ತಟ್ಟೆಯ ಮೇಲೆ ನೃತ್ಯ ಮಾಡ್ತಾ ಹೋಗ್ತಾರೆ ಸೊ ಬಹಳ ಮೈ ಆ ನೃತ್ಯವನ್ನು ನೋಡ್ತಾ ಇದ್ರೆ ನವಿರೇಳುತ್ತೆ ಅನ್ನುವಂಥದ್ದು ಯೂಶಲಿ ಇತ್ತೀಚೆಗೆ ನಮ್ಮ ಭರತನಾಟ್ಯಮಲ್ಲಿ ಸಹ ಈ ಹಿತ್ತಾಳೆಯ ತಟ್ಟೆ ಮೇಲೆ ನೃತ್ಯ ಮಾಡುವಂಥದ್ದನ್ನ ಕೆಲವರು ಮಾಡುತ್ತಿದ್ದಾರೆ ಎನ್ನುವಂಥದ್ದು ಇದು ಒಂದು ಕೆಳಗಡೆ ತಟ್ಟೆಯನ್ನು ಇಟ್ಟು ಮೇಲೆಗಡೆ ಕಳಸಗಳನ್ನು ಇಟ್ಟು ಬ್ಯಾಲೆನ್ಸ್ ಮಾಡಿಕೊಂಡು ಅಥವಾ ಸಮತೋಲನವನ್ನು ಕಾಪಾಡಿಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಸಹ ಈ ಕೂಚಿಪುಡಿಯಲ್ಲಿ ಕಂಡುಬರುತ್ತೆ ಇದು ನಮ್ಮ ಭರತನಾಟ್ಯಮಲ್ಲೂ ಸಹ ಕಂಡುಬರುತ್ತೆ ಕಳಸವನ್ನು ಇಟ್ಟು ನೃತ್ಯ ಮಾಡುವಂಥದ್ದು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಹಿತ್ತಾಳೆಯ ತಟ್ಟೆಯ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾ ಸೊ ಒಂದು ಸಮತೋಲನವನ್ನು ಕಾಪಾಡುವಂಥದ್ದು ಸ್ನೇಹಿತರೆ ಸೊ ಇನ್ನೇಳ್ತಾ ನೆಕ್ಸ್ಟ್ ನಾವು ಹೇಳೋದಾದರೆ ಸೊ ಕೂಚಿಪುಡಿಯ ಪ್ರಸಿದ್ಧ ನೃತ್ಯಗಾರರು ರಾಜಾ ರಾಧಾ ರೆಡ್ಡಿ ಯಾಮಿನಿ ರೆಡ್ಡಿ ಅಂಥೇಳಿ ವೈಜಯಂತಿ ಕಾಶಿ ಉಮಾ ರಾಮಾರಾವ್ ಅಂಥೇಳಿ ಸೊ ಇವರಲ್ಲದೆ ಭಾಳಷ್ಟು ಜನ ಇದಕ್ಕೋಸ್ಕರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ನನಗೆ ಅದರ ಅವಶ್ಯಕತೆ ಇಲ್ಲ ಸೊ ಈಗ ಕೂಚಿಪುಡಿಯಿಂದ ನಾವು ಮುಂದಕ್ಕೆ ಬರೋದಾದರೆ ಕಥಕ್ಕಳಿ ಎನ್ನುವಂಥ ನೃತ್ಯಕ್ಕೆ ಬರ್ತಾ ಸ್ನೇಹಿತರೆ ಈ ಕಥಕ್ಕುಳಿ ಅನ್ನುವಂಥ ಅಥವಾ ಕಥಕ್ಕಳಿ ಎನ್ನುವಂಥ ಒಂದು ನೃತ್ಯ ಇದು ಕೇರಳ ಮೂಲದ್ದು ಅತ್ಯಂತ ವೈಭವೋಪೇತ ಕಾಸ್ಟ್ಯೂಮನ್ನು ಹೊಂದಿರುವಂತಹ ಲಕ್ಸುರಿ ಮತ್ತು ಕಲರ್ಫುಲ್ ಕಾಸ್ಟ್ಯೂಮನ್ನು ಹೊಂದಿರುವಂಥ ನೃತ್ಯಗಳಲ್ಲಿ ಈ ಕಥಕ್ಕಳಿ ಕೂಡವನ್ನು ಕಥಕ್ಕಳಿ ಅಂದರೆ ಏನಿಲ್ಲ ಭಾಳ ಸಿಂಪಲ್ ಕಥ ಅಂದರೆ ಕತೆ ಅಂತ ಕಳಿ ಅಥವಾ ಅಂದರೆ ಕಲೆ ಕಲೆಯನ್ನು ಪ್ರದರ್ಶಿಸುವುದು ಅಂತ ಅರ್ಥ ಕಥಕ್ಕಳಿ ಎಂದರೆ ಕಲ್ ಕತೆಯ ಮೂಲಕ ಕಲೆಯನ್ನು ಪ್ರದರ್ಶಿಸುವುದು ಎಂದರ್ಥ ಅಷ್ಟೇ ಸೊ ಇದು ಕೇರಳ ಮೂಲ ಕತೆಯ ಮೂಲಕ ಕಲೆಯನ್ನು ಪ್ರದರ್ಶಿಸುವುದು ಎಂದರ್ಥ ಸಾಮಾನ್ಯವಾಗಿ ಕಥಕ್ಕಳಿ ನೃತ್ಯವನ್ನು ಪುರುಷ ನೃತ್ಯಗಾರರು ಹೆಚ್ಚಾಗಿ ಪ್ರದರ್ಶನ ಮಾಡ್ತಿದ್ರು ಅನ್ನುವಂಥದ್ದು ಈಗ ಆ ಹೆಣ್ಮಕ್ಳು ಎಲ್ಲ ಕಡೆ ನಾವು ಏನು ಕಡಿಮೆ ಇಲ್ಲ ಅನ್ನುವಂಥದ್ರಿಂದ ಸೊ ಒಂದಷ್ಟು ಹೆಣ್ಮಕ್ಳು ಕೂಡ ಇವತ್ತು ಈ ಕಥಕ್ಕಳಿ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ ಅನ್ನುವಂಥದ್ದು ಈ ಕಥಕ್ಕಳಿಯ ಇತಿಹಾಸವನ್ನು ನಾವು ಹುಡುಕ್ತಾ ಹೋದಾಗ ಒಂದು ಕುಟಿಯಾಟಂ ಅಂತ ಬರುತ್ತೆ ಇದು ಸಂಸ್ಕೃತದ ಒಂದು ಶಾಸ್ತ್ರೀಯ ಆಯಿತಾ ನಾಟ್ಯ ಮತ್ತು ಕೃಷ್ಣಾಟಮ್ ಅಂತ ಒಂದು ಬರುತ್ತೆ ಸೊ ಇದು ಕೃಷ್ಣನ ಕಥೆಗಳನ್ನು ಚಿತ್ರಿಸುವಂತಹ ಒಂದು ನಾಟಕ ಈ ಎರಡರ ಒಂದು ಸಮ್ಮಿಶ್ರ ಕಥಕ್ಕಳಿಯಲ್ಲಿ ಬರುತ್ತೆ ಎನ್ನುವಂಥದ್ದು ಅಥವಾ ಕಥಕ್ಕಳಿಯ ಬೇರು ಈ ಕುಟಿಯಾಟಂ ಮತ್ತು ಕೃಷ್ಣನಾಟಮಲ್ಲಿ ಸಿಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಸೊ ಒಂದೇ ಒಂದು ನಮ್ಮ ಈ ಕಥಕ್ಕಳಿಯ ನೃತ್ಯ ಜಪಾನ್ ದೇಶದ ನೋಹ್ ಮತ್ತು ಕಬುಕಿ ಎನ್ನುವಂಥ ನೃತ್ಯಗಳೊಂದಿಗೆ ಬಹುತೇಕ ಸಾಮ್ಯತೆಯನ್ನು ಹೊಂದಿದೆ ಅಥವಾ ಹೋಲಿಕೆಯನ್ನು ಹೊಂದಿದೆ ಸ್ನೇಹಿತರೆ ರೈಟ್ ಸೊ ಅದಾದ ನಂತರ ನಾವು ಹೇಳೋದಾದರೆ ಮೋಹಿನಿ ಆಟ್ಟಮ್ ಅಂತೇಳಿ ಇದು ಕೇರಳದ ಆಯಿತಾ ಡ್ಯಾನ್ಸ್ ಫಾರ್ಮೆಟ್ ಸ್ನೇಹಿತರೆ ಕೇರಳದ ಮತ್ತೊಂದು ಆಕರ್ಷಕವಾದಂಥ ಶಾಸ್ತ್ರೀಯ ನೃತ್ಯ ಇದು ಇದನ್ನು ಸಾಮಾನ್ಯವಾಗಿ ಮಹಿಳೆಯರು ನೀಡುವಂತಹ ನೃತ್ಯ ಲಾಸ್ಯ ಪ್ರೇರಿತವಾಗಿದೆ ಅಂತಂದರೆ ಲಾಸ್ಯ ಅಂತ ನಾವು ಹೇಳಿದಂಗೆ ಸೌಮ್ಯ ಸ್ವಭಾವದಿಂದ ತನ್ನ ಪ್ರೇಮ ರಿ ನಿವೇದನೆಯನ್ನು ಮಾಡುವಂತಹ ಒಂದು ನೃತ್ಯ ಅನ್ನುವಂಥದ್ದು ಬಿಟ್ಟರೆ ಬೇರೆ ಇನ್ನೇನೆಲ್ಲ ಸ್ನೇಹಿತರೆ ಸೊ ಈ ಮೋಹಿನಿ ಎಂಬುವಂತಹ ಪದ ನಮಗೆಲ್ಲ ಗೊತ್ತಿರೋದಂಗೆ ಭಗವಾನ್ ವಿಷ್ಣುವಿನ ಮಹಿಳಾ ಅವತಾರ ದಶಾವತಾರಗಳಲ್ಲಿ ಇದು ಒಂದು ಕೂಡ ರೈಟ್ ಈ ಮೋಹಿನಿ ಅಟ್ಟಮ್ನ ಪುನರುಜ್ಜೀವನ ಅಂತಂದ್ರೆ ಏನಾಗಿತ್ತು ಅಂತಂದರೆ ಕೇರಳ ಸರ್ಕಾರದಲ್ಲಿ ಕೇರಳದಲ್ಲಿ ಏನಾಗಿತ್ತು ಹಿಂದೆ ದೇವಸ್ಥಾನಗಳಲ್ಲಿ ಡ್ಯಾನ್ಸನ್ನು ಅಥವಾ ನೃತ್ಯವನ್ನು ಮಾಡೋದನ್ನು ನಿಷೇಧಿಸಲಾಗಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಅವತ್ತಿನ ಮಲಯಾಳಂನ ರಾಷ್ಟ್ರೀಯವಾದಿ ಕವಿ ವಲ್ಲತೋಲ್ ನಾರಾಯಣ ಮೆನನ್ ಅನ್ನುವಂಥವ್ರು ಒಂದು ಸಂಘವನ್ನು ಕಟ್ಟಿ ಈ ವಿರುದ್ಧ ಹೋರಾಟ ಮಾಡಿ ಕೇರಳದವರನ್ನು ಏನು ಮಾಡ್ತಾರೆ ಪ್ರೇರೇಪಿಸ್ತಾರೆ ನಮ್ಮ ಅಂದರೆ ಬ್ಯಾನ್ ಆಗಿದ್ದನ್ನು ಏನು ಮಾಡಬೇಕು ರಿವೋಕ್ ಮಾಡಿಸೋದಕ್ಕೋಸ್ಕರ ಅಥವಾ ಅದ್ರ ಮೇಲೆ ಇರಿದಂಥ ನಿಷೇಧವನ್ನು ತೆರವುಗೊಳಿಸೋದಕ್ಕೆ ಹೋರಾಟ ಮಾಡ್ತಾರೆ ಅದರಲ್ಲಿ ಅವರು ಸಕ್ಸಸ್ ಕೂಡ ಕಾಣ್ತಾರೆ ಮತ್ತು ಅವರು ಕೇರಳ ಕಲಾಮಂಡಲಂ ಅಂತ ಒಂದು ಸ್ಥಾ ಒಂದು ಸಂಸ್ಥೆಯನ್ನು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಅದ್ರ ಮೂಲಕ ಈ ಮೋಹಿನಿ ಅಟ್ಟಂ ಸಂಬಂಧ ಸಂಬಂಧಪಟ್ಟಂತೆ ತರಬೇತಿಗಳನ್ನು ನೀಡ್ತಾ ಹೆಚ್ಚು ಹೆಚ್ಚು ಪ್ರದರ್ಶನಗಳನ್ನು ನೀಡ್ತಾ ಬೇರೆ ಕಡೆ ಸೊ ಹೆಚ್ಚು ಕಲಾಮಂಡಲಗಳನ್ನು ಅಥವಾ ಕಲಾ ಸಂಘಗಳನ್ನು ಕಟ್ಟೋದಕ್ಕೆ ಪ್ರೇರೇಪಿಸಿದಂಥ ವ್ಯಕ್ತಿ ಹಾಗಾಗಿ ಇವ್ರನ್ನ ಈ ವಲ್ಲತೋಲ್ ನಾರಾಯಣ ಮೇನನ್ನ ಅವರನ್ನು ಮೋಹಿನಿ ಆಟಂನ ಪುನರು ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕೇರಳದಲ್ಲಿ ಕರೀತಾರೆ ಸ್ನೇಹಿತರೆ ಸೊ ನನಗೆ ಅದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟು ಅದೇನಪ್ಪ ಅಂದ್ರೆ ಮುಕುಂದರಾಜ್ ಕೃಷ್ಣ ಪಣಿಕರ್ ತಂಕಮನಿ ಗುರು ಮತ್ತು ನರ್ತಕಿ ಕಲಾಮಂಡಲಂ ಕಲ್ಯಾಣ ಅಮ್ಮ ಅಂದರೆ ಗುರು ಮತ್ತು ನರ್ತಕಿ ಕಲ್ಯಾಣ ಕಲಾಮಂಡಲಂನ ಕಲ್ಯಾಣಿ ಅಮ್ಮ ಅವರು ಈ ಯಾವುದು ಮೋಹಿನಿ ಆಟ್ಟಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಳ್ಳುವವರಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದಂಥ ಮಹನೀಯರ ಸ್ನೇಹಿತರೆ ಇದಾದ ನಂತರ ನಾವು ಮುಂದಕ್ಕೆ ಹೋಗೋದಾದರೆ ಮಣಿಪುರ ನೃತ್ಯ ಅನ್ನುವಂಥದ್ದು ಸ್ನೇಹಿತರೆ ಈ ಮಣಿಪುರಿ ನೃತ್ಯ ಅನ್ನುವಂಥದ್ದು ಹೆಸರೇ ಸೂಚಿಸುವಂತೆ ಮಣಿಪುರ ರಾಜ್ಯದ್ದು ಅನ್ನುವಂಥದ್ದು ಇಂದು ಬಹುತೇಕ ಈಸ್ಟ್ರನ್ ಏನಂತ ಕರಿತೀವಿ ನಾವು ಈಶಾನ್ಯ ಭಾಗದ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಭಾಗದ ಬಹುತೇಕ ರಾಜ್ಯಗಳಲ್ಲಿ ಇದು ಭಾಳ ಫೇಮಸ್ ಅನ್ನುವಂಥದ್ದು ಬಟ್ ಇದು ಆರಿಜಿನ್ ಆಗಿದ್ದು ಆಯ್ತಾ ಮಣಿಪುರ ರಾಜ್ಯ ಸೊ ಈ ಇದನ್ನ ಅಥವಾ ಈ ನೃತ್ಯವನ್ನು ಜೋಗೈ ಎಂದು ಕೂಡ ಸಹ ಕರಿತಲ ಕರಿತೀವಿ ನಾವು ಸೊ ಆಸ್ ಯೂಶುವಲ್ ಈ ಮಣಿಪುರಿ ನೃತ್ಯದಲ್ಲೂ ಸಹ ಎರಡು ಆಯಿತ ಭಾಗಗಳಾಗಿ ನಾವು ವಿಭಾಗಿಸ್ತೀವಿ ಒಂದು ತಾಂಡವ ಮಣಿಪುರಿ ಮತ್ತೊಂದು ಲಾಸ್ಯ ಮಣಿಪುರಿ ಅನ್ನುವಂಥದ್ದನ್ನು ರೈಟ್ ಸರ್ ನಾವಲ್ಲಿ ಹೇಳಿದಂಗೆ ತಾಂಡವ ಅನ್ನುವಂಥದ್ದು ಸೊ ತಾಂಡವದಲ್ಲಿ ಶಿವ ಅಥವಾ ಕೃಷ್ಣನ ವಿಷಯಗಳನ್ನು ಅವರಿಬ್ಬರನ್ನ ಹೀರೋ ಆಗಿ ಅಂದರೆ ನಾವು ಯೋಧನಂತೆ ಬಿಂಬಿಸಿ ಅವರ ಸಾಧನೆಯನ್ನು ಆಯ್ತ ಪ್ರಚಾರ ಮಾಡುವಂಥದ್ದು ಈ ಲಾಸ್ಯ ಮಣಿಪುರಿ ಅನ್ನುವಂಥದ್ದು ಹೆಣ್ಣು ಮಕ್ಕಳು ಹೆಚ್ಚಾಗಿ ಇದನ್ನು ಪ್ರದರ್ಶನ ಮಾಡುವಂಥದ್ದು ಇಲ್ಲಿ ಕೃಷ್ಣ ಮತ್ತು ರಾಧಾನ ಪ್ರೇಮದಿಂದ ಪ್ರೇಮ ಕಥೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ನೃತ್ಯ ರೂಪಕವನ್ನು ಮಾಡಲಾಗುತ್ತೆ ಸ್ನೇಹಿತರೆ ಇದರಲ್ಲಿ ಈ ಮಣಿಪುರಿ ನೃತ್ಯದಲ್ಲಿ ಮಣಿಪುರಿ ರಾಸಲೀಲಾ ಅಂತ ಬರುತ್ತೆ ರಾಸಲೀಲಾ ಈಸ್ ನಥಿಂಗ್ ಬಟ್ ಅದು ಒಂದು ಡ್ಯಾನ್ಸ್ ಫಾರ್ಮೆಟ್ ಕೂಡ ಹೌದು ಉತ್ತರ ಪ್ರದೇಶ ಮತ್ತು ಉತ್ತರ ಉತ್ತರ ಪ್ರದೇಶದಲ್ಲಿ ಇದು ಭಾಳ ಫೇಮಸ್ಸು ಕೃಷ್ಣ ಮತ್ತು ರಾಧೆಯರ ಕೃಷ್ಣ ಮತ್ತು ರಾಧೆಯರ ಒಂದು ಪ್ರೇಮ ಪುರಾಣವನ್ನು ತಿಳಿಸುವಂತಹ ಒಂದು ನೃತ್ಯ ಅಷ್ಟೇ ಸ್ನೇಹಿತರೆ ಈ ಮಣಿಪುರಿ ರಾಸಲೀಲೆಯಲ್ಲಿ ಸೊ ಮೂರು ಶೈಲಿಗಳು ಕಂಡು ಬರ್ತವೆ ಒಂದು ತಾಲ್ ಅಂತೇಳಿ ಈ ತಾಲ್ ರಸಕ್ಕಂತ ಏನಲ್ಲ ಸ್ನೇಹಿತರೆ ಭಾಳ ಸಿಂಪಲ್ಲು ಸೊ ಹೆಚ್ಚಾಗಿ ಚಪ್ಪಾಳೆಯನ್ನು ಬಾಡಿಸ್ತಾ ಅಂದರೆ ಚಪ್ಪಾಳೆಯ ಮೂಲಕ ಮಾಡುವಂತಹ ನೃತ್ಯಕ್ಕೆ ತಾಲ್ ಅಂತ ಕರಿತೀವಿ ಆಮೇಲೆ ದಂಡರಸಕ್ಕಂತ ಬರುತ್ತೆ ಈ ದಂಡರಸಕ್ಕಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೊ ನಮ್ಮಲ್ಲಿ ಕೋಲಾಟ ಅಂತ ಹೇಳ್ತೀವಲ್ವ ಕೋಲಾಟ ಹಾಕ್ಬೇಕಾದ್ರೆ ಏನು ಮಾಡ್ತೀವಿ ಎರಡು ಕೋಲುಗಳನ್ನು ಎರಡು ಸ್ಟಿಕ್ ಎರಡು ಕಡ್ಡಿಗಳನ್ನು ಹಿಡ್ಕೊಂಡು ಕೋಲಾಟವನ್ನು ಹಾಕ್ತಾ ಈ ಕೃಷ್ಣ ಮತ್ತು ರಾಧೆಯರ ಒಂದು ಪ್ರೇಮಕತೆಯನ್ನು ಪ್ರಚಾರ ಮಾಡುವಂಥದ್ದು ಸೊ ಏನಪ್ಪ ಅಂತಂದರೆ ಮಂಡಲ ರಸಕ್ಕಂತ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ಈ ಮಂಡಲ ರಸಕ್ ಅನ್ನುವಂಥ ನೃತ್ಯ ಪ್ರಕಾರ ಹೇಗಿರುತ್ತಪ್ಪ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಕೃಷ್ಣನ ವೇಷ ಹಾಕ್ಸ್ಬಿಟ್ಟು ಅವನ ಮಧ್ಯದಲ್ಲಿ ನಿಲ್ಲಿಸುವಂಥದ್ದು ಅವನ ಸುತ್ತಲೂ ಏನು ಮಾಡ್ತಾರಪ್ಪ ಅಂದರೆ ಮಹಿಳೆಯರು ಗೋಪಿಕಾ ಸ್ತ್ರೀಯರು ಅಂತ ಕರಿತೀವಿ ಈ ಗೋಪಿಕಾ ಸ್ತ್ರೀಯರು ಅವನ ಸುತ್ತಲೂ ನೃತ್ಯ ಮಾಡುವಂಥಂದರೆ ಕೃಷ್ಣನನ್ನು ಮಧ್ಯೆ ನಿಲ್ಲಿಸಿ ಗೋಪಿಕಾ ಸ್ತ್ರೀಯರು ಸುತ್ತಲೂ ನೃತ್ಯ ಮಾಡುವಂಥ ಒಂದು ಪ್ರಕಾರಕ್ಕೆ ನಾವೇಂತೀವಿ ಮಂಡಲ ರಸಕ್ ಅಂತೇಳಿ ಕೇಳ ಕರಿತೀವಿ ಸ್ನೇಹಿತರೆ ಇನ್ನು ಈ ಮಣಿಪುರಿ ನೃತ್ಯದಲ್ಲಿ ತಮ್ಮದೇ ಆದಂಥ ಒಂದು ಹೆಸರನ್ನು ಮಾಡಿದಂಥವರಲ್ಲಿ ಗುರು ಬಿಪಿನ್ ಸಿನ್ಹಾ ನಿರ್ಮಲಾ ಮೆಹತಾ ಸವಿತಾ ಮೆಹತಾ ಇಂಬ್ಲೆಂಬ್ ಗಂಬಿನಿ ದೇವಿ ದರ್ಶನ ಜುವೇರಿ ಅಂತೇಳಿ ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಜನರಿದ್ದಾರೆ ಅವರ ಹೆಸರುಗಳೆಲ್ಲ ನಾವು ಹೇಳೋದಕ್ಕಾಗಲ್ಲ ನಾನು ಹೇಳಿದಂಗೆ ಸೊ ಯಾರು ಯಾವ ಕ್ಷೇತ್ರದಲ್ಲಿ ಅಂದರೆ ನಮ್ಮ ಪರೀಕ್ಷೆಯ ಸಂದರ್ಭದಲ್ಲಿ ಆದರೆ ಹಿಂದಿನ ಒಂದು ಆರು ತಿಂಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತೆ ಯಾರಾದರೂ ಮರಣವನ್ನು ಒಪ್ಪಿದರೆ ಅಥವಾ ಅವ್ರಿಗೇನಾದರೂ ವಿಶೇಷವಾಗಿ ಪ್ರಶಸ್ತಿಗಳನ್ನು ಸಿಕ್ಕಿದ್ದಾಗ ಅವ್ರಿಗೇನಾದರೂ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದಾಗ ಮಾತ್ರ ಅವರು ಹೆಚ್ಚು ಸುದ್ದಿಯಲ್ಲಿರ್ತಾರೆ ಇಲ್ಲದೆ ಹೋದರೆ ಎಲ್ಲರನ್ನೂ ಕೂಡ ನಾವು ನೆನಪಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ರೈಟ್ ಸೊ ಅದಾದ ನಂತರ ನಾವು ಮುಂದಿನ ನೃತ್ಯಕ್ಕೆ ಬರುವಂಥದ್ದಾದರೆ ಅದು ಸತ್ತಾರಿಯಾ ನೃತ್ಯ ಅಂಥೇಳಿ ಈ ಸತ್ತಾರಿಯ ನೃತ್ಯವು ಒಂದು ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ನಾಟಕ ಅಂತೀವಿ ಸೊ ಯೂಶ್ವಲಿ ಮುಂಚೆ ಇದನ್ನು ಏನಪ್ಪ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕರಿತಿರ್ಲಿಲ್ಲ ಎರಡು ಸಾವಿರಲ್ಲಿ ಈ ಸತ್ತಾರಿಯ ನೃತ್ಯವನ್ನು ಸಂಗೀತ ನಾಟಕ ಅಕಾಡೆಮಿ ಅನ್ನುವಂಥದ್ದು ಇದಕ್ಕೆ ಕ್ಲಾಸಿಕಲ್ ಡ್ಯಾನ್ಸ್ನ ಸ್ಥಾನಮಾನ ನೀಡುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಸೊ ಸತ್ತಾರಿಯ ಅನ್ನುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ನೃತ್ಯ ಇದು ಈ ಸತ್ತಾರಿ ಅನ್ನುವಂಥದ್ದು ಸಹ ಒಂದು ವೈಷ್ಣವ ಧರ್ಮದಿಂದ ಪ್ರಭಾವಿತವಾಗಿದೆ ಎನ್ನುವಂಥದ್ದು ಇವತ್ತೇನು ನಾವು ಸತ್ತಾರಿ ನೃತ್ಯ ಅಂತೇಳವ ಇದರ ಪಿತಾಮಹ ಅಂತ ಯಾರನ್ನ ಕರಿತಪ್ಪ ಅಂತಂದರೆ ರೈಟ್ಸು ಹದಿನೈದನೇ ಶತಮಾನದಲ್ಲಿ ಭಕ್ತಿ ಚಳುವಳಿಯ ವಿದ್ವಾಂಸ ಮತ್ತು ಸಂತರ ಎಸ್ಪೆಷಲಿ ವೈಷ್ಣವ ಸಂತ ಶ್ರೀಮಂತ ಶಂಕರ ದೇವ್ಗೆ ಸಲ್ಲುತ್ತೆ ಎನ್ನುವಂಥ ಅಥವಾ ಇವ್ರನ್ನ ಪಿತಾಮಹ ಅಂತೇಳಿ ಕರಿತೀವಿ ಇವತ್ತಿನ ಈ ಸತ್ತಾರಿಯ ನೃತ್ಯದಲ್ಲಿ ಬರುವಂಥ ಭಂಗಿಗಳನ್ನು ವಿನ್ಯಾಸ ಮಾಡಿದವರು ಅಥವಾ ಇದನ್ನು ಅಭ್ಯಾಸ ಮಾಡಿದನ್ನು ಪ್ರಚುರಪಡಿಸಿದಂಥವರು ಶ್ರೀಮಂತ ಶಂಕರ ದೇವನ್ನುವಂಥವ್ರು ಅಥವಾ ಶಂಕರ ದೇವನ್ನುವಂಥವ್ರು ಸ್ನೇಹಿತರೆ ರೈಟ್ ಸೊ ಏನು ಇಲ್ಲೂ ಅಷ್ಟೇ ಈ ಸತ್ತಾರಿಯದಲ್ಲಿ ಎರಡು ಸಂಯೋಜನೆಗಳು ಬರ್ತವೆ ಒಂದು ಪುರುಷರಿಗಾಗಿ ಪೌರಶಿಕ್ ಭಂಗಿ ಅಂತೇಳಿ ಇದರಲ್ಲಿ ಭಾಳ ಒಂದು ನಾವು ಹೇಳ್ತೀವಲ್ಲ ಭಾಳ ಸ್ಟ್ರಾಂಗ್ ಸ್ಪೀಡ್ ಇರುತ್ತೆ ಅಂದರೆ ಸ್ಟ್ರೀ ಬೀಟ್ಸ್ ಜೋರಾಗಿ ಬರುತ್ತೆ ಅನ್ನುವಂಥ ಶಕ್ತಿಯುತವಾಗಿರುತ್ತೆ ಮತ್ತು ಹೆಚ್ಚು ಜಿಗಿತಗಳನ್ನ ಒಳಗೊಂಡಿರುತ್ತೆ ಅನ್ನುವಂಥದ್ದು ಸಂದರೆ ನಿನ್ನ ಎಷ್ಟು ಎನರ್ಜಿ ಇದೆಯಾ ಅನ್ನುವಂಥದ್ದನ್ನು ಈ ಪೌರುಷಿಕ ಭಂಗಿನಲ್ಲಿ ತೋರಿಸ್ಲಾಗುತ್ತೆ ಸ್ತ್ರೀ ಭಂಗಿ ಅನ್ನುವಂಥದ್ದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಪರ್ಫಾರ್ಮ್ ಮಾಡುವಂಥದ್ದು ನಮಗೆ ಇದು ಭಾಳ ಸೂಕ್ಷ್ಮವಾಗಿರುತ್ತೆ ಸೌಮ್ಯವಾಗಿರುತ್ತೆ ಮತ್ತು ಪ್ರೇಮ ಕಥೆಗಳನ್ನು ಇದೇನು ಮಾಡುತ್ತೆ ಪ್ರಚಾರ ಮಾಡುತ್ತೆ ಅನ್ನುವಂಥದ್ದು ಬಿಟ್ರೆ ಮತ್ತಿನೆಲ್ಲಿನ ಸ್ನೇಹಿತರೆ ರೈಟ್ ಸೊ ಈ ಸತ್ತಾರ್ಯವನ್ನು ಮತ್ತೊಂದು ಎತ್ತರಕ್ಕೆ ತೆಗೆದುಕೊಳ್ಳೋದಂಥ ಕಲಾವಿದರಲ್ಲಿ ಗುರು ಇಂದಿರಾ ಪಿ ಪಿ ಬೋರಾವ್ ಒಬ್ರು ಆಯಿತಾ ದಿವಂಗತ ಪ್ರದೀಪ್ ಚಾಲಿಹಾ ಜತಿನ್ ಗೋಸ್ವಾಮಿ ಅನಿತಾ ಶರ್ಮಾ ಅಂಥೇಳಿ ಈ ಜತಿನ್ ಗೋಸ್ವಾಮಿ ಕೂಡ ಇತ್ತೀಚೆಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದರು ಅನ್ನುವಂಥದ್ದನ್ನು ತಾವು ನೆನಪು ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಇದು ಒಂಬತ್ತನೇ ನೃತ್ಯ ಅನ್ನುವಂಥದ್ದು ಈ ಒಂಬತ್ತನೇ ನೃತ್ಯದ ಬಗ್ಗೆ ನಾವು ಹೇಳಿದ್ರೆ ಚೌ ನೃತ್ಯ ಅನ್ನುವಂಥದ್ದನ್ನ ಇತ್ತೀಚೆಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಇದನ್ನು ಏನು ಮಾಡಿದೆ ಅಂತಂದರೆ ಶಾಸ್ತ್ರೀಯ ಸ್ಥಾನದ ಒಂದು ಶಾಸ್ತ್ರೀಯ ನೃತ್ಯದ ಸ್ಥಾನವನ್ನು ಇದಕ್ಕೆ ನೀಡಲಾಗಿದೆ ಸ್ನೇಹಿತರೆ ಎಂಟು ಹಿಂದಿನವು ಚೌ ಅನ್ನುವಂಥದ್ದು ಹೊಸದಾಗಿ ಸೇರಿರುವಂಥದ್ದು ಈ ಚೌ ನೃತ್ಯ ಅನ್ನುವಂಥದ್ದು ಒಂದು ಜಾನಪದ ಮತ್ತು ಬುಡಕಟ್ಟು ಜನಾಂಗದವರ ಸಮರ ಕಲೆ ಅಂತ ಕರಿತೀವಿ ಅಥವಾ ಮಾರ್ಷಲ್ ಆರ್ಟ್ಸ್ ರೂಪದಲ್ಲಿ ಇರುವಂಥದ್ದು ರೈಟ್ ಇದು ಜಾನಪದ ಡ್ಯಾನ್ಸು ಹೌದು ಬುಡಕಟ್ಟಿಗರ ಡ್ಯಾನ್ಸ್ ಹೌದು ಮತ್ತೇನಪ್ಪ ಅಂದರೆ ಸಮರ ಕಲೆ ಅಂದರೆ ಮಾರ್ಷಲ್ ಆರ್ಟ್ಸ್ನ ಒಂದು ಮಿಶ್ರಣವಾಗಿದೆ ಎನ್ನುವಂಥದ್ದು ಈ ಚೌ ಅನ್ನುವಂತಹ ಪದ ಈ ನೃತ್ಯದ ಚೌ ಎನ್ನುವಂತಹ ಪದ ಸಂಸ್ಕೃತದ ಛಾಯಾದಿಂದ ಪಡ್ಕೊಳ್ಳಲಾಗಿದೆ ಎನ್ನುವಂಥದ್ದು ಛಾಯಾ ಅಂದರೆ ನೆರಳು ಅಂತ ಅಥವಾ ಅದಕ್ಕೆ ಮುಖವಾಡ ಅಂಥೇಳಿ ಅಂದರೆ ಈ ಚೌ ನೃತ್ಯದಲ್ಲಿ ನಾವು ಮುಖವಾಡ ಅಂದರೆ ಕಲಾವಿದರು ಮುಖವಾಡಗಳನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅದಕ್ಕೆ ಸೊ ಇದನ್ನ ಏನಂತ ಕರಿತೀವಿ ಮುಖವಾಡ ಅಂತ ಕೂಡ ಕರಿತಾರೆ ಅಥವಾ ಚೌ ನೃತ್ಯ ಅಂತೇಳಿ ಕರಿತೀವಿ ಭಾಳ ಸಿಂಪಲ್ ಛಾಯಾ ಛಾಯಾ ಅಂತಂದ್ರೆ ಮುಖವಾಡ ಅಂತೇಳಿ ಸ್ನೇಹಿತರೆ ನಾನು ಹೇಳಿದಂಗೆ ಈ ಚೌ ನೃತ್ಯ ಅನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಪುರುಷರು ಅಥವಾ ಪುರುಷರನ್ನೊಳಗೊಂಡ ತಂಡ ನಿರ್ವಹಿಸುವಂತಹ ಡ್ಯಾನ್ಸ್ ಇದಾಗಿರುತ್ತೆ ಚೌ ಮೂರು ಬೇರೆ ಬೇರೆ ಪ್ರದೇಶಗಳಲ್ಲಿ ನೋಡ್ಕೊಳುತ್ತೆ ಇದನ್ನ ಪರ್ಟಿಕ್ಯುಲರ್ ಆಗಿ ಒಂದು ರಾಜ್ಯಕ್ಕೆ ನಾವು ಹೇಳೋದಕ್ಕೆ ಬರಲಿಲ್ಲ ಸ್ನೇಹಿತರೆ ಎಲ್ಲಾದ್ರೂ ಕೇಳಿದ್ರೆ ಚೌ ಅನ್ನ ನಾವು ಹೇಳಿದಂಗೆ ಹಿಂದಿನ ಎಲ್ಲ ಡ್ಯಾನ್ಸ್ ಗಳು ಬಂದಾಗ ಒಂದು ಪರ್ಟಿಕ್ಯುಲರ್ ಪ್ರದೇಶವನ್ನು ಹೇಳ್ತಾ ಹೋಗ್ತಿದ್ವಿ ಬಟ್ ಚೌಗೆ ನಾವು ಮೂರು ಪ್ರದೇಶಗಳನ್ನ ಹೇಳ್ತಾ ಹೋಗ್ತೀವಿ ಈ ಚೌ ಅಲ್ಲಿ ಮೂರು ವಿಧ ಬರ್ತವೆ ಒಂದು ಸೆರೆ ಕೆಲ ಚೌ ಅಂತೇಳಿ ಈ ಸೆರೆ ಕೆಲ್ಲ ಚೌ ಅನ್ನುವಂಥದ್ದು ಜಾರ್ಖಂಡ್ನ ಸೇರೇಕೆಲ್ಲ ಅನ್ನುವಂಥ ಒಂದು ಸ್ಥಳದಲ್ಲಿ ಇದು ಉದ್ಭವ ಆಗುತ್ತೆ ಹಂಗಾಗಿ ಇದನ್ನ ಸೇರೇಕೆಲ್ಲ ಚೌ ಅಂತ ಕೂಡ ಕರಿತೀವಿ ಇದು ನಾರ್ಮಲಿ ಪುರುಷರು ಪ್ರದರ್ಶಿಸುವಂತಹ ಒಂದು ಸಮರ ಆಗಿದ್ದು ಇಲ್ಲಿ ಮುಖವಾಡಗಳನ್ನು ಬಳಸ್ತೀವಿ ಏನು ಅಂತ ಹೇಳ್ತೀವಿ ಸೆರೆಕೆಲ್ಲ ಅಂತಂದರೆ ಜಾರ್ಖಂಡ್ ನೆಕ್ಸ್ಟ್ ಮಯೂರ್ಭಂಜ್ ಚೌ ಅಂತ ಕರಿತೀವಿ ಈ ಭಂಜ್ ಅನ್ನುವಂಥ ಪ್ರದೇಶ ಇವತ್ತಿನ ಒಡಿಸ್ಸಾದಲ್ಲಿದೆ ಇವತ್ತಿನ ಒಡಿಸ್ಸಾದಲ್ಲಿರೋ ಕಾರಣದಿಂದ ಇದನ್ನು ನಾವೇಂತ ಕರಿತೀವಿ ಅಂದರೆ ಇದರ ಮೂಲ ಈ ಮಯೂರ್ಭಂಜ್ ಚೌನ ಮೂಲ ಒಡಿಸ್ಸಾ ಅನ್ನುವಂಥದ್ದು ರೈಟ್ ಸೊ ನೆಕ್ಸ್ಟು ಪುರುಲಿಯಾ ಚೌ ಅಂತ ಬರುತ್ತೆ ಸ್ನೇಹಿತರೆ ಪುರುಲಿಯಾ ಚೌ ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯಲ್ಲಿ ಇರುವಂಥ ಒಂದು ಪ್ರಸಿದ್ಧ ನೃತ್ಯ ಅನ್ನುವಂಥದ್ದನ್ನು ಹೇಳ್ತಾ ರೈಟ್ ಸ್ನೇಹಿತರೆ ಇನ್ನು ಇದು ಒಂಬತ್ತು ಆಯಿತಾ ಕ್ಲಾಸಿಕಲ್ ಡ್ಯಾನ್ಸಸ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅನ್ನುವಂಥದ್ದು ಈ ಒಂಬತ್ತರಲ್ಲಿ ಭಾಳ ಸಿಂಪಲ್ ಒಂದು ಒಂದೇ ಒಂದು ನಿಮಿಷದಲ್ಲಿ ನಾವು ರೀಕಾಲ್ ಮಾಡೋದಾದರೆ ರೈಟ್ ಸೊ ನೋಡಿ ಒಂಬತ್ತು ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳಿದೆ ಮೊದಲು ಹೆಂಟಿದ್ವು ಇತ್ತೀಚೆಗೆ ಸೇರ್ಪಡೆ ಆಗಿದ್ದು ಯಾವುದಪ್ಪ ಚೌ ನೃತ್ಯ ಅಂತ ಹೇಳ್ತಾ ಹೋಗ್ತೀನಿ ಮೊದಲು ಭರತನಾಟ್ಯಂ ಅಂತ ಹೇಳಿದೆ ಈ ಭರತನಾಟ್ಯಂ ಅನ್ನುವಂತಹ ನೃತ್ಯ ತಮಿಳ್ನಾಡೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ತಾ ಹೋಗ್ತೀವಿ ಆಮೇಲೆ ಅದಾದ ನಂತರ ನಾವು ಹೇಳೋದಾದರೆ ಕಥಕ್ ಅಂತ ಬರುತ್ತೆ ಇದು ಉತ್ತರ ಭಾರತ ಅಂತ ಹೇಳ್ತೀವಿ ಕಥಕ್ ಕಳಿ ಅಂತ ಬಂದಾಗ ಕೇರಳ ಅಂತ ಹೇಳ್ತೀವಿ ಮೋಹಿನಿಯಂ ಅಂತ ಬಂದರೆ ಇದನ್ನು ನಾವು ಕೇರಳ ಅಂತ ಹೇಳ್ತೀವಿ ಸತ್ತಾರಿಯಾ ಅಂತ ಬಂದಾಗ ಒಡಿಸ್ಸಾ ಅಂತ ಹೇಳ್ತೀವಿ ಮಣಿಪು ಸಾರಿ ಸತ್ತಾರಿಯಾ ಅಸ್ಸಾಂ ಬರುತ್ತೆ ಒಡಿಸ್ಸಿ ಅಂತ ಬರುತ್ತೆ ಒಂದು ನೃತ್ಯ ಅದು ಒಡಿಶಾದಲ್ಲಿ ಬರುತ್ತೆ ಅನ್ನುವಂಥ ಹೇಳ್ತಾ ಚೌ ಅನ್ನುವಂಥದ್ದು ಮೂರು ರಾಜ್ಯಗಳಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಜಾರ್ಖಂಡ್ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಅನ್ನೋದು ಹೇಳ್ತಾ ಸೊ ಈ ಒಂಬತ್ತು ನೃತ್ಯಗಳ ಬಗ್ಗೆ ತಾವೆಲ್ಲರೂ ಕೂಡ ನೆನಪಲ್ಲಿಟ್ಕೊಳ್ಳೇಬೇಕಾಗುತ್ತೆ ಪಿ ಸಿ ಎಕ್ಸಾಮಲ್ಲಾದರೆ ಆನ್ಲೈನ್ ಕೇಳ್ತಾರೆ ಪಿ ಎಸ್ ಐ ಮತ್ತು ಎಫ್ ಡಿ ಎಸ್ ಸಿ ಡಿ ಎಲ್ಲಾದರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಶ್ನೆ ಕೇಳುವಂಥ ರೀತಿ ಬದಲಾಗಿರೋದ್ರಿಂದ ಬರೀ ಯಾವ ರಾಜ್ಯ ಅಂತ ತಿಳ್ಕೊಂಡ್ರೆ ಸಾಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ಕೂಡ ತಾವೆಲ್ಲರೂ ಕೂಡ ನೆನ್ಪಲ್ಲಿ ಸ್ನೇಹಿತರೆ ಎಸ್ ಸ್ನೇಹಿತರೆ ಇಲ್ಲಿಯವರೆಗೆ ನಾವು ಒಟ್ಟು ಶಾಸ್ತ್ರೀಯ ನೃತ್ಯಗಳಿಗೆ ಸಂಬಂಧಪಟ್ಟಂಥ ಒಂಬತ್ತು ನೃತ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ನಾನು ಈಗ ಶಾಸ್ತ್ರೀಯ ಆಯಿತು ಮತ್ತು ಜಾನಪದ ನೃತ್ಯಗಳ ಬಗ್ಗೆ ಒಂದು ವೀಡಿಯೋನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳ್ರಿ ಅಂತ ಹೇಳ್ತಾ ಯಾರಿಗೆ ಪಿ ಸಿ ಪಿ ಎಸ್ ಐ ಮತ್ತು ಎಫ್ ಡಿ ಎಸ್ ಡಿ ಸಂಬಂಧಪಟ್ಟಂಗೆ ತರಬೇತಿ ಬೇಕಿದ್ರೆ ಸೊ ಬೆಂಗಳೂರಲ್ಲಿ ಕೋಚಿಂಗ್ ತೊಗೋಬೇಕು ಅಂತ ಅನಿಸಿದ್ರೆ ತಾವೆಲ್ಲರೂ ಕೂಡ ನಮ್ಮ ಉಜ್ವಲ ಅಕಾಡೆಮಿಗೆ ಬರ್ಬೋದು ಇದು ನಮ್ಮ ಅಕಾಡೆಮಿ ಬೆಂಗಳೂರಿನ ವಿಜಯನಗರದ ಅತ್ತಿಗುಪ್ಪೆ ಬಸ್ ಸ್ಟೇಷನ್ ಹತ್ರ ಸಿಗುತ್ತೆ ಈ ಸ್ಲೈಡಲ್ಲಿ ನಮ್ಮ ಅಕಾಡೆಮಿಯ ಸಂಪೂರ್ಣ ವಿಳಾಸ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ನೈನ್ ಜೀರೋ ಸೆವೆನ್ ನೈನ್ ಅಥವಾ ತ್ರಿಬಲ್ ಏಟ್ ಫೋರ್ ಡಬಲ್ ತ್ರೀ ಡಬಲ್ ಫೋರ್ ಡಬಲ್ ಏಟ್ ನಂಬರ್ಗೆ ಕರೆ ಮಾಡ್ಬೋದು ಒಂದು ಅತ್ಯುತ್ತಮವಾದಂಥ ಒಂದು ತಂಡವನ್ನು ಒಳಗೊಂಡಿರುವ ಆಯಿತಾ ಶಿಕ್ಷಕರ ತಂಡವನ್ನು ಒಳಗೊಂಡಿರುವಂಥ ಸಂಸ್ಥೆ ನಮ್ಮದು ಕಡಿಮೆ ಅವಧಿಯಲ್ಲಿ ಕಡಿಮೆ ಪ್ರಮಾಣದ ಶುಲ್ಕದಲ್ಲಿ ಉತ್ತಮವಾದಂಥ ಗುಣಮಟ್ಟದ ತರಬೇತಿಯನ್ನು ನೀಡುವುದರಲ್ಲಿ ನಾವು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ